ವೀಕ್ಷಕರ ನಮಸ್ಕಾರ ರಾಜಕೀಯ ಅಂತಂದರೆ ರಾವಣ ಜರಾಸಂಧ ಕೀಚಕ ಯಮ ಅಂದರೆ ರಾಜಕಾರಣದಲ್ಲೂ ಈಗ ಕಾಯಿಲೆಗಳು ಬಂದ್ಬಿಟ್ಟೈತೆ ಈಗ ರಾಜಕಾರಣಕ್ಕೆ ಮದ್ದು ಕೊಡ್ತೀವಿ ಅಂತ ಡಾಕ್ಟ್ರು ರಾಜಕಾರಣಕ್ಕೆ ಬಂದಿದ್ದಾರೆ ನೇರವಾಗಿ ವಿಷಯಕ್ಕೆ ಬರ್ತೇನೆ ಡಾಕ್ಟ್ರ್ ನಮಸ್ಕಾರ ನಮಸ್ಕಾರ ಜನಗಳಿಗೆ ಮೆಡಿಸಿನ್ ಕೊಡ್ತಿದಿರಿ ಈಗ ರಾಜಕಾರಣಕ್ಕೆ ಮೆಡಿಸನ್ ಕೊಡೋಕ್ಕೆ ಬಂದಿದ್ದೀರಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ನಾಯಕರು ಮುಂದೆ ಬಿ ಜೆ ಪಿಯ ಕಮಲ ಅಳಸ್ತೀನಿ ನಿಂತು ಕೂತಿದ್ದೀರಿ ಇಲ್ಲಿ ಈ ಮೆಡಿಸನ್ ಕೊಟ್ಟು ಕಾಯಿಲೆ ವಾಸಿ ಮಾಡ್ದಂಗೆ ಈಸಿ ಅನ್ಕೊಂಡಿದ್ದೀರಾ ರಾಜಕೀಯ ಖಂಡಿತ ಇಲ್ಲ ರಾಜಕಾರಣಕ್ಕೆ ಟ್ರೀಟ್ಮೆಂಟ್ ಕೂಡ ಅವಶ್ಯಕತೆ ಇಲ್ಲ ರಾಜಕಾರಣ ಹೆಲ್ದಿಯಾಗೆ ಇದೆ ರಾಜಕಾರಣಿಗಳು ಅನ್ಹೆಲ್ದಿ ಆಗಿದ್ದಾರೆ ಅಷ್ಟೇ ಆಯ್ತಾ ಹಾಗಾಗಿ ರಾಜಕಾರಣನ ನಾವೇನೋ ಶುದ್ಧಿ ಮಾಡಬೇಕು ಅಥವಾ ರಾಜಕಾರಣ ಕೆಟ್ಟ ಕ್ಷೇತ್ರ ಅಂತ ನಾನು ಖಂಡಿತ ಅನ್ಕೊಂಡಿಲ್ಲ ನಾವು ಏನು ರಾಜಕಾರಣಿಗಳು ಮಾಡ್ತಾ ಇದ್ದೀವಿ ಮಾ ರಾಜಕಾರಣ ಮಾಡ್ತಾ ಇದ್ದೀವಿ ನಾವುಗಳು ಶುದ್ಧಿ ಆಗಬೇಕು ನಾವುಗಳು ಪರಿಶುದ್ಧವಾಗಿ ರಾಜಕಾರಣ ಮಾಡಬೇಕು ಆ ದೃಷ್ಟಿನಲ್ಲಿ ಇವತ್ತು ತಮಗೆಲ್ಲ ಗೊತ್ತು ಆರೋಗ್ಯ ಅಂದರೆ ಬರೀ ದೈಹಿಕ ಆರೋಗ್ಯನೇ ಅಲ್ಲ ಸಾಮಾಜಿಕ ಆರೋಗ್ಯನೂ ಅಷ್ಟೇ ಚೆನ್ನಾಗಿರ್ಬೇಕು ಆ ದೃಷ್ಟಿನಲ್ಲಿ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ರಾಜಕಾರಣಕ್ಕೆ ಬಂದಿದ್ದೀವಿ ಆ ಉದ್ದೇಶನ ಸಾಕಾರಗೊಳ್ಸ ತನಕ ಖಂಡಿತ ನಾವು ರಾಜಕಾರಣದಲ್ಲಿ ಮುಂದುವರಿತೀವಿ ಫುಲ್ ಮಾತು ರಾಜಕಾರಣ ಆರೋಗ್ಯಕರವಾಗಿದೆ ರಾಜಕಾರಣಿಗಳು ಅನಾರೋಗ್ಯಗಳಕ್ಕೆ ಒಳಗಾಗಿದ್ದಾರೆ ಅವರು ಆರೋಗ್ಯಗ್ರಸ್ತರಾಗಿ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಈ ಸರಿಯಾಗಿರೋ ರಾಜಕಾರಣನ ಸರಿಯಾದ ರಾಜಕಾರಣ ಹ್ಯಾಂಡಲ್ ಮಾಡ್ರೆ ಸರಿ ಹೋಗುತ್ತೆ ಅಂತ ಈಗ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ರಾಜಕೀಯ ಆರೋಗ್ಯ ಹೇಗಿದೆ ಅಂತ ರಾಜಕೀಯ ಆರೋಗ್ಯ ನನ್ನ ಕೇಳಿದ್ರೆ ಪರ್ಸನಲ್ ಆಗಿ ಚೆನ್ನಾಗಿಲ್ಲ 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 ಅದು ಮುಂದಿನ ದಿನಗಳಲ್ಲಿ ಸರಿಯಾಗುತ್ತೆ ಜನಗಳೇ ಸರಿ ಮಾಡ್ತಾರೆ ಎಲ್ಲಾನು ಗಮನಿಸ್ತಾವ್ರೆ ನಿಮಗೂ ಗೊತ್ತು ಏನು ಮಂಡ್ಯ ಜನತೆ ಏನಿದಾರೋ ಎಲ್ಲರೂ ಏನು ಪ್ರಜ್ಞಾವಂತರಿದ್ದಾರೆ ಮತ್ತೆ ಬುದ್ಧಿವಂತರಿದ್ದಾರೆ ಸೂಕ್ತ ಸಮಯದಲ್ಲಿ ಸೂಕ್ತವಾದ ನಿರ್ಧಾರ ತಗತಾರೆ ಅಂತ ನಾನು ಅನ್ಕಂಡಿದ್ದೀನಿ ನನ್ನ ಮಟ್ಟಿಗೆ ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ರಾಜಕಾರಣ ಅಷ್ಟೊಂದು ಚೆನ್ನಾಗಿಲ್ಲ ಮಂಡ್ಯ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳು ಏಳು ವಿಧಾನಸಭಾ ಕ್ಷೇತ್ರಗಳು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಗೆಲುವಿನ ಬಾವುಟವನ್ನು ಆರಿಸಿತ್ತು ಏನು ನಂತರ ನಾರಾಯಣಗೌಡರು ಬಿ ಜೆ ಡಿ ಎಸ್ ಬಿಟ್ಟು ಪಿ ಹೋದ್ಕೊಂಡ ಬೈ ಎಲೆಕ್ಷನ್ ಬಂತು ಅದ್ರಲ್ಲಿ ಬಿಜೆಪಿ ಮೊದಲ ಗೆಲುವಿನ ಪತಾಕಿನ ಇತಿಹಾಸ ಮಂಡ್ಯ ಇತಿಹಾಸದಲ್ಲಿ ಬಿಜೆಪಿ ಗೆಲ್ತು ನೀವು ಹಾಸನದಲ್ಲೂ ಸಹ ಬಿಜೆಪಿ ಏಕೈಕ ಶಾಸಕ ಪ್ರೀತಮ್ ಗೌಡ ಅವರ ಆಪ್ತ ಬಳಗದವರು ಹಾಸನದಲ್ಲಿ ವ್ಯವಹಾರ ಮಂಡ್ಯದಲ್ಲಿ ರಾಜಕೀಯ ಮೇಲ್ಕೋಟೆಯಲ್ಲಿ ರಾಜಕೀಯ ನೆಲೆಯನ್ನು ಕಂಡುಕೊಳ್ಳಕ್ಕೆ ಬಂದಿದ್ದೀರಿ ಸ್ವಂತ ಊರೇ ಅಷ್ಟೇ ಏನು ಬೇರೆ ಊರವರಲ್ಲ ಮೇಲ್ಕೋಟೆಯವರು ಮೇಲ್ಕೋಟೆ ಕ್ಷೇತ್ರದವರು ಈಸಿ ಇದೆಯೇ ಅಲ್ಲಿ ಮೇಲ್ಕೋಟೆಯಲ್ಲಿ ರಾಜಕಾರಣ ಮಾಡೋದು ಓಟ್ ಜನಗಳ ಅಥವಾ ಬೇರೆ ಊರಿಂದ ಯಾರು ಬಂದು ಓಟ್ ಹಾಕ್ತಾರ ಹಂಗೆ ಮೇಲ್ಕೋಟೆ ಕ್ಷೇತ್ರದವರೇ ಜನಗಳು ಓಟ್ ಹಾಕ್ಬೇಕು ಎಲ್ಲೋ ಮಂಗಳೂರಿಂದನೋ ಅಥವಾ ತುಮಕೂರಿಂದನೋ ತಿಪ್ಟೂರಿಂದನೋ ಬಂದ್ ಓಟ್ ಹಾಕಲ್ಲ ಇಷ್ಟು ದಿವಸ ಓಟ್ ಹಾಕ್ತಿರೋರು ನಮ್ ಮೇಲ್ಕೋಟೆ ಕ್ಷೇತ್ರ ಜನಗಳ ಇವತ್ತು ಓಟ್ ಹಾಕೋರು ನಮ್ಮ ಮೇಲ್ಕೋಟೆ ಕ್ಷೇತ್ರದ ಜನತೆನೆ ಇದುವರೆಗೂ ಇಷ್ಟು ಚುನಾವಣೆಗಳಲ್ಲಿ ಮೇಲ್ಕೋಟೆ ಜನ ಬಿಜೆಪಿ ಅಭ್ಯರ್ಥಿನ ಗೆಲ್ಸಿಲ್ಲ ಬಿಜೆಪಿಗೆ ಓಟ್ ಹಾಕಿ ಗೆಲ್ಸಿಲ್ಲ ಅಂದ್ರೆ ಬಿಜೆಪಿ ಮತದಾರರಿದ್ದಾರೆ ಬಿಜೆಪಿಯನ್ನ ಗೆಲ್ಸಿಲ್ಲ ಅಲ್ಲಿ ಯಾವ ಲೆಕ್ಕಾಚಾರದಲ್ಲಿ ಬಂದ್ರಿ ಅಂತ ಇದು ಮರಳುಗಾಡಲ್ಲಿ ವಯಾಸಿಸಿದ್ದಂಗೆ ಈ ಸಾಧ್ಯ ಇದೆಯಾ ಅಂತ ನೀವೇನು ಬೆಟ್ಟದ ಮೇಲೆ ಭತ್ತ ಬೆಳಿತೀವಿ ಅಂತ ಹೋಗಿದಿರಿ ಆಗತ್ತಾ ರಾಜಕೀಯದಲ್ಲಿ ಅಸಾಧ್ಯವಾದದ್ದು ಏನಾದರೂ ಇದೆಯಾ ರಾಜಕೀಯದಲ್ಲಿ ಅಸಾಧ್ಯವಾದದ್ದು ಇದೆಯಾ ಈ ಎಲ್ಲ ಈ ಎಲ್ಲ ಎಲ್ಲಿ ಕಲ್ತ್ರಿ ಪ್ರೀತಮ್ ಗೌಡ್ರು ವಿಜಯೇಂದ್ರ ಹತ್ರ ಕಲ್ತ್ರ ಇಲ್ಲ 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 ಆ ರೀತಿ ಅಂತಲ್ಲ ರಾಜಕೀಯದಲ್ಲಿ ನಿಮಗೂ ಗೊತ್ತು ಅಸಾಧ್ಯವಾದದ್ದು ಏನು ಇಲ್ಲ ಇವತ್ತಿಗಷ್ಟೇ ರಾಜಕೀಯ ಪ್ರಸ್ತುತ ನಾಳೆ ಏನು ಬೇಕಾದರೂ ಆಗ್ಬೋದು ನಾವು ಇಷ್ಟು ವರ್ಷ ತಾವೆಲ್ಲ ನೋಡಿರ್ತೀರಿ ರಾಜಕೀಯದ ಬೆಳವಣಿಗೆಗಳು ಅಸಾಧ್ಯವಾದದ್ ಕ್ಷೇತ್ರ ಏನು ಪಾಂಡುಪುರ ಅಲ್ಲ ಏನು ಗೆಲ್ಲದಿಕ್ಕೆ ಆಗೋದಿಲ್ಲ ಅಥವಾ ನಾವೇನೋ ಅಲ್ಲಿ ಕಂಬಳ ಅರಳಸಕ್ಕೆ ಆಗೋದಿಲ್ಲ ಅಂತಲ್ಲ ನಮ್ಮ ನಾಯಕರು ಕ್ಯಾರ್ಪೆಟನಲ್ಲಿ ನಾವು ಕಳ್ಸರಿ ನೋಡಿದಿರಿ ಬೈ ಎಲೆಕ್ಷನ್ ಅಲ್ಲಿ ಯಾರೂ ಊಹೆ ಮಾಡಿರ್ಲಿಲ್ಲ ಅಂತ ಎಲೆಕ್ಷನ್ ನಾರಾಯಣಗೌಡರು ಮಾಡಿದ್ದಾರೆ ಆ ಚುನಾವಣೆ ಕ್ಯಾರ್ಪೆಟನಲ್ಲಿ ಗೆದ್ದಿದ್ದಾರೆ ಆಸನ ತಾವೆಲ್ಲ ಏನು ಭದ್ರಕೋಟೆ ಭದ್ರಕೋಟೆ ಜೆ ಡಿ ಎಸ್ ಭದ್ರಕೋಟೆ ದೇವೇಗೌಡರು ತವರೂರಲ್ಲೇನೆ ಪ್ರೀತಮ್ ಗೌಡ್ರು ಗೆದ್ದು ಏನು ಒಂದು ಬಿ ಜೆ ಅವತ್ತು ನಮ್ಮ ಹಾಸನ ಜಿಲ್ಲೆಯಲ್ಲಿ ಅರಳಿಸಿದರು ಅದೇ ರೀತಿ ನನಗೂ ವಿಶ್ವಾಸ ಇದೆ ಪ್ರೀತಮ್ ಗೌಡರು ಆಶೀರ್ವಾದನೂ ಇದೆ ಗೌಡರು ಆಶೀರ್ವಾದನೂ ಇದೆ ವಿಜೇಂದ್ರನ ಆಶೀರ್ವಾದ ಇದೆ ಖಂಡಿತ ಮೇಲ್ಕೋಟೆ ಕ್ಷೇತ್ರದಲ್ಲೂ ಕೂಡ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಕಮಲ ಅರಳಿಸೇ ಅರಳಿಸ್ತೀವಿ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹದಿನೆಂಟು ಮೂರು ಬಾರಿ ಅವರು ಜೆ ಡಿ ಎಸ್ ನಿಂದ ಶಾಸಕರು ಸಚಿವರು ಕೂಡ ಆಗಿದ್ರು ಇನ್ನು ಪುಟ್ಟಣ್ಣನವರು ಹೋರಾಟಗಾರರು ಅವ್ರನ್ನ ಮುಂದಿಗಿಲ್ಲ ಅವರು ಕೂಡ ಎರಡು ಬಾರಿ ಶಾಸಕರಾಗಿದ್ರು ನೈನ್ಟೀನ್ ನೈಂಟಿ ಫೋರ್ ಅಲ್ಲಿ ಶಾಸಕರಾಗಿರು ಅದಾದ್ರೂ ಎರಡ್ ಸಾವಿರದ ಹದಿಮೂರಲ್ಲಿ ಗೆದ್ದಿದ್ರು ತೊಂಬತ್ತೊಂಬತ್ತಲ್ಲಿ ಕೆಂಪೇಗೌಡರು ಗೆದ್ದಿದ್ರು ಈ ರಾಜಕಾರಣದ ಇತಿಹಾಸ ನೋಡ್ತಾ ಬಂದ್ರೆ ತೊಂಬತ್ನಾಲ್ಕರಿಂದ ಇಲ್ಲಿವರೆಗೆ ಮೂವರು ಶಾಸಕರಾಗಿದ್ದಾರೆ ಅವ್ರು ಬಿಟ್ಟು ಬೇರೆಯವ್ರಿಗೆ ಯಾರಿಗೂ ಅವಕಾಶ ಆಗಲಿಲ್ಲ ಈಗ ದರ್ಶನ್ ಪಟ್ಟಣ ಇವರು ಇಲ್ಲೋ ಸ್ಪರ್ಧೆ ಯು ಎಸ್ ಹೋಗಿದ್ದು ಯು ಎಸ್ ವಾಪಸ್ ಬಂದಿದ್ದಾರೆ ರಾಜಕೀಯ ಮಾಡ್ತೀನಿ ಅಂತ ಕಳೆದ ಬಾರಿ ಅವ್ರ ತಂದೆ ತೀರ್ಕಂಡಂತ ಅನುಕಂಪನೆ ಅವ್ರಿಗೆ ವರ್ಕೌಟ್ ಆಗಿಲ್ಲ ದರ್ಶನ್ ಪಟ್ಟಣ ಅವ್ರಿಗೆ ನಿಮ್ಮ ಯಾವ ಲೆಕ್ಕಾಚಾರ ಇಟ್ಕೊಂಡು ಜನ ಓಟ್ ಹಾಕ್ಬೇಕು ನಿಮಗೆ ಈಗ ತಮಗೆಲ್ಲ ಗೊತ್ತು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಜನಗಳನ್ನ ಬಂದು ಮಾತಾಡಿಸಿ ಅಭಿವೃದ್ಧಿ ಏನಾಗಿದೆ ಅಭಿವೃದ್ಧಿ ಏನಾಗಬೇಕು ಆ ವಿಚಾರಗಳನ್ನ ನೀವು ಮುಂದಿನ ದಿನಗಳಲ್ಲಿ ಬಂದ್ ಮಾತಾಡ್ಸಿ ಅದಕ್ಕೆ ನಿಮ್ಗೆ ಏನಕ್ಕೆ ಜನ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬದಲಾವಣೆ ಬಾಯಿಸ್ತಾವ್ರೆ ತಾವೇ ಹೇಳ್ದಂಗೆ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಇಬ್ಬರೇ ಇಬ್ರು ರಾಜಕಾರಣಿಗಳು ನಮ್ಮ ಪಾಂಡುಪುರನ ಆಳ್ಕಂಡ್ ಬರ್ತಾ ಇದಾರೆ ಜನ ಬದಲಾವಣೆ ಕೇಳ್ತಾ ಇದಾರೆ ಇದೇನು ರಿಪಬ್ಲಿಕ್ ಆಫ್ ಪಾಂಡುಪುರ ಅಲ್ಲ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಜನಗಳು ಬದಲಾವಣೆ ಬಯಸ್ತಾ ಇದ್ದಾರೆ ಹೊಸ ಮುಖ ಬೇಕು ಅಂತ ಕೇಳ್ತಾ ಇದ್ದಾರೆ ಆ ದೃಷ್ಟಿನಲ್ಲಿ ಏನು ನಾನು ಒಬ್ಬ ಮಧ್ಯಮ ವರ್ಗದ ಕುಟುಂಬದಿಂದ ಬಂದು ಒಬ್ಬ ಶಿಕ್ಷಕರ ಮಗನಾಗಿ ನಾನು ಕೆಲವು ಆಸೆಗಳು ಹೊತ್ಕೊಂಡು ನನ್ನ ಕ್ಷೇತ್ರದಲ್ಲಿ ನಾನು ಸಮಾಜ ಸೇವೆ ಮಾಡಿಕೊಂಡು ಕಳೆದ ಎರಡೂವರೆ ವರ್ಷದಿಂದ ಶಕ್ತಿ ಮೀರಿ ನನ್ಗೆ ಯಾವುದೇ ಒಂದು ಕ್ರಷರ್ ಇಲ್ಲ ಕೋರೆ ಇಲ್ಲ ಮರಳು ದಂಧೆ ಇಲ್ಲ ತಾರ್ ದಂಧೆ ಇಲ್ಲ ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ತಂದು ನಾನು ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಜನ ನಾನೇನ್ ಅನ್ಕೊಂಡಿದ್ನೋ ಅದಕ್ಕೆ ನಿರೀಕ್ಷೆಗೂ ಮೀರಿ ಆ ಪ್ರೀತಿ ಒಂದು ವಿಶ್ವಾಸನ ನಂಗೆ ಕೊಟ್ಟಿದ್ದಾರೆ ನನ್ನ ಅವರ ಮನೆ ಮಗ ಅಂತ ಈ ಆ ಮಟ್ಟದಲ್ಲಿ ನನ್ನ ಪ್ರೀತಿ ಕೊಟ್ಟವ್ರೆ ನನ್ಗೆ ವಿಶ್ವಾಸ ಇದೆ ನೀವು ಹೇಳ ಸತ್ಯ ಹಿಂದಿನ ದಿನಗಳಲ್ಲಿ ಬಿ ಜೆ ಪಿ ಬಂದಿಲ್ಲ ಬಿಜೆಪಿ ಆಗಿಲ್ಲ ಅಂತ ಬಟ್ ಈ ಬಾರಿ ನನ್ಗೆ ವಿಶ್ವಾಸ ಇದೆ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳಾಗ್ಬೋದು ಮೋದಿಯವರ ಜನಪರ ಆಡಳಿತ ಆಗ್ಬೋದು ನಮ್ಮ ಬಸವರಾಜ ಬೊಮ್ಮಾಯಿಯರ ಅಭಿವೃದ್ಧಿ ಪರ ಆಡಳಿತ ಆಗ್ಬೋದು ಖಂಡಿತ ನಮ್ಗೆ ಅವು ಕೈ ಹಿಡಿದು ಮುಂದಿನ ದಿನಗಳಲ್ಲಿ ಜನ ಒಳ್ಳೆ ತೀರ್ಮಾನ ಕೊಡ್ತಾರೆ ಅಂತ ವಿಶ್ವಾಸ ನನಗಿದೆ ಎಸ್ ನೋಡದಂತೆ ಗಣಿಗಾರಿಕೆ ಕಲ್ಗಣಿ ಇವೆಲ್ಲ ಹೇಳ್ಕೊಂಡು ಎಲ್ಲ ಒಂದ್ಕಡೆ ಹಾಲಿ ಶಾಸಕರಿಗೆ ಟ್ಯಾಂಕ್ ಕೊಟ್ಟಂಗೆ ಕಾಣ್ತಾ ಇತ್ತಲ್ಲ ಏನು ಕತೆ ನಾನು ಶಾಸಕರಿಗೆ ಟಾಂಗ್ ಕೊಡೋಷ್ಟು ದೊಡ್ಡ ವ್ಯಕ್ತಿ ನನ್ನಲ್ಲ ನಾನು ಯಾರ್ದೋ ಒಬ್ರು ನ್ಯೂನ್ಯತೆ ಮೇಲೆ ಯಾರ್ದೋ ಒಬ್ರು ಡಿಫಿಶಿಯನ್ಸಿ ಮೇಲೆ ನಾನು ಚುನಾವಣೆ ಮಾಡೋಕೆ ಮೇಲ್ಕೋಟೆ ಕ್ಷೇತ್ರಕ್ಕೆ ಬಂದಿಲ್ಲ ನಾನು ಯಾರ ವಿರುದ್ಧನು ಮಾತಾಡಲ್ಲ ಯಾರ ವಿರುದ್ಧನು ದೂರಲ್ಲ ನಂತು ನಂದೇ ಆದ ಒಂದು ಗುರಿ ಇದೆ ನಿರ್ದಿಷ್ಟವಾದ ಗುರಿ ಇದೆ ನನ್ನ ಕ್ಷೇತ್ರಕ್ಕೆ ಏನೋ ಒಂದು ಒಳ್ಳೇದ್ ಮಾಡಬೇಕು ನನ್ನ ಜನಗಳನ್ನ ಏನ್ ನನ್ನನ್ನು ಪ್ರೀತಿಸ್ತಾವ್ರೋ ಏನಿವತ್ತು ನಮ್ಮ ಬಿಜೆಪಿ ಕಾರ್ಯಕರ್ತರಿದಾರ ಅವ್ರಿಗೋಸ್ಕರ ನಾನು ರಾಜಕಾರಣ ಮಾಡ್ತಾ ಇದೀನಿ ನಾನು ಯಾರಿಗೂ ಟಾಂಗ್ ಕೊಡೋನು ಪ್ರಶ್ನೆನೂ ಇಲ್ಲ ಯಾರನ್ನೂ ವಿರೋಧ ಮಾಡೋ ಪ್ರಶ್ನೆನೂ ಇಲ್ಲ ನಾನು ಆಗ್ಲೇ ಹೇಳ್ದೆ ನನ್ನ ರಾಜಕಾರಣ ನನ್ನ ತಾಕತ್ ಮೇಲೆ ನನ್ನ ಶಕ್ತಿ ಮೇಲೆ ಚುನಾವಣೆ ಮಾಡ್ತೀನಿ ಯಾರ್ದೋ ನ್ಯೂನ್ಯತೆ ಮೇಲೆ ಯಾರ್ದೋ ಒಬ್ರದ್ದು ವಿರೋಧದ ಮೇಲೆ ಚುನಾವಣೆ ಮಾಡೋ ಅಂತ ನೀಚ ನಾನು ಮಾಡೋಕೆ ಇಷ್ಟಪಡೋದಿಲ್ಲ ಮಂಡ್ಯ ಜಿಲ್ಲೆಯ ರಾಜಕಾರಣದ ಇತಿಹಾಸದಲ್ಲಿ ಅಂದ್ರೆ ಬಿಡಿ ತುಂಬಾ ಸ್ಥಳವಾಗಿದ್ದವರು ಜನಗಳ ಜೊತೆ ಬರ್ತವ್ರಲ್ಲ ಚುನಾವಣೆ ಗೆದ್ದವ್ರೆ ಪ್ರಸ್ತುತ ಮಂಡ್ಯ ರಾಜಕೀಯದಲ್ಲಿ ನಿಮ್ಮ ಈ ಸಾತ್ವಿಕ ರಾಜಕಾರಣ ಹಾ ಮುಂದೆ ಬಂದ್ರೆ ಆಯೋದಿಲ್ಲ ಇಂದ್ರೆ ಮುಂದೆ ಒದಿಯೋದಿಲ್ಲ ಅಂತನೋ ರಾಜಕಾರಣ ಇದೆಯಲ್ಲ ನಿಮ್ಮ ವರ್ತನೆಗಳಿದೆಯಲ್ಲ ಇದನ್ ಜನ ಮೆಚ್ಚುತ್ತಾರೆ ಒಪ್ಕೋತಾರೆ ಏನ್ ಕಂಡಿದೀರ ಅಂದ್ರೆ ನಿಮ್ಗೆ ಜನ ಒಳ್ಳೇದು ಬೈಸದ್ ಬೇಡ ಅಂತನ ಅಲ್ಲ ಒಳ್ಳೇದು ಬೈಸದ್ ಬೇಡ ಅಂತಲ್ಲ ಇವತ್ತಿನ ರಾಜಕಾರಣ ನಡೆಯುತ್ತಾ ಅಂತ ಖಂಡಿತ ನಡೆಯುತ್ತೆ ಯಾಕ್ ನಡೆಯೋದಿಲ್ಲ ಯಾಕ್ ಜನ ಇವತ್ತು ನನಗೆ ಅಷ್ಟು ಪ್ರೀತಿ ಕೊಡ್ತಾವ್ರೆ ಹ್ಮ್ ಯಾಕ್ ಜನ ಅಷ್ಟು ನನ್ನ ಅಭಿಮಾನದಿಂದ ಪ್ರೀತಿಸ್ತಾವ್ರೆ ಹ್ಮ್ ಹ್ಮ್ ಜನ ಖಂಡಿತ ಒಂದಲ್ಲ ಒಂದಿನ ಒಳ್ಳೇದ್ ಗೆಲ್ಲೇಬೇಕು ಒಳ್ಳೆತನ ಗೆಲ್ಲೇಬೇಕು ನಾನೇನೋ ಒಂದು ಕೆಟ್ಟದ್ ಮಾಡಿ ರಾಜಕಾರಣ ಮಾಡೋದ್ಕಿಂತ ದ್ವೇಷ ಮಾಡಿ ರಾಜಕಾರಣ ಮಾಡೋದ್ಕಿಂತ ಒಳ್ಳೇದ್ ಮಾಡಿ ಒಳ್ಳೆತನದಲ್ಲಿ ರಾಜಕಾರಣ ಮಾಡೋಣ ಪುಟ್ಟರಾಜು ವರ್ಸಸ್ ದರ್ಶನ್ ಪುಟ್ಟಣ ನಡುವಿನ ಕಾಳಗಾಯಿತು ಈಗ ಮೂರನೇ ಶಕ್ತಿಯಾಗಿ ಡಾಕ್ಟರ್ ಇಂದ್ರೇಶ್ ಕಾಲಿಟ್ರು ಪುಟ್ಟರಾಜು ಅವ್ರಿಗೆ ಆಗೋದು ಇಲ್ಲ ದರ್ಶನ್ ಪುಟ್ಟಣೆಗೆ ಈಗ ದ ಇಂದ್ರೇಶ್ ಅವ್ರ ಕಾಲಿಟ್ಟ ಕಾರಣ ರಾಜಕಾರಣದಲ್ಲಿ ಗೊಂದಲ ಶುರುವ ಪಾಂಡವಪುರದಲ್ಲಿ ಮೇಲ್ಕೋಟೆಯಲ್ಲಿ ಇಂದ್ರೇಶ್ ಅವರು ಈಗ ತೃತೀಯ ಶಕ್ತಿಯಾಗಿ ಮೇಲ್ಕೋಟೆಯಲ್ಲಿ ಉದ್ಭವ ಆಗ್ಬಿಟ್ಟವ್ರೆ ಇಂದ್ರೇಶ್ ಅವರು ಪಡೆಯುವ ಮತಗಳ ಮೇಲೆ ಉಳಿದವ್ರ ಹಣೆಬರ ನಿರ್ಧಾರ ಆಗತ್ತೆ ಅಂತ ನಿಮ್ ಸ್ಥಾನ ಏನಾಗಿರುತ್ತೆ ಫಲಿತಾಂಶದಲ್ಲಿ ಅದನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಜನ ನಿರ್ಧರಿಸ್ತಾರೆ ನಾನು ಯಾವ್ದೋ ಹುಂಬು ತಂದಲ್ಲಿ ಜನ ನನ್ನ ಇವತ್ ಗೆಲ್ಸ್ಬಿಡ್ತಾರೆ ಇವತ್ ನಾನು ಗೆದ್ಬಿಡ್ತೀನಿ ಅಥವಾ ಪುಟ್ಟರಾಜು ವಿರುದ್ಧ ನಾನೇ ಗೆಲ್ಲದು ದರ್ಶನ್ ಪುಟ್ಟಣೆಯ ವಿರುದ್ಧ ನಾನೇ ಗೆಲ್ಲೋದು ಈ ಹುಂಬು ತಂದಲ್ಲಿ ನಾನಿಲ್ಲ ನಾನು ಇವತ್ತು ಕೆಲಸ ಮಾಡಬೇಕಾದ್ರೆ ದಿನ ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಸೊನ್ನೆಯಿಂದ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಒಂದ್ ಊರ್ಗ್ ಹೋಗ್ಬೇಕಾರೆ ಒಂದು ಪ್ರವಾಸಕ್ಕೆ ಹೋಗ್ಬೇಕಾರೆ ಇವತ್ತೇ ನಾನು ಫಸ್ಟ್ ದಿನ ಕ್ಷೇತ್ರಕ್ಕೆ ಕಾಲಿಡ್ತಾ ಇದೀನಿ ಇವತ್ತಿಂದ ನಾನು ಕೆಲಸ ಮಾಡ್ಬೇಕು ಅಂತ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀನಿ ನಾನು ಏನ್ ಅನ್ಕೊಂಡಿದ್ನೋ ಏನ್ ಅನ್ಕೊಂಡ್ ಕ್ಷೇತ್ರಕ್ಕೆ ಕಾಲಿಟ್ಟಿದ್ನೋ ಆ ನಿರೀಕ್ಷೆಗೂ ಮೀರಿ ಆ ಒಂದು ರೆಸ್ಪಾನ್ಸ್ ಏನು ಸಿಗ್ತಾ ಇದೆ ಅತ್ಯದ್ಭುತವಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ ಅದು ಏನ್ ಕಾರಣಕ್ಕೆ ಸಿಗ್ತಾ ಇದೆಯೋ ಅದು ಏನಕ್ಕೋ ಅದು ಗೊತ್ತಿಲ್ಲ ನನಗೆ ಬಟ್ ಜನ ಅಂತೂ ಒಳ್ಳೆ ರೀತಿನಲ್ಲಿ ನನ್ನನ್ನು ಪ್ರೀತಿಸ್ತಾ ಇದ್ದಾರೆ ಒಳ್ಳೆ ರೀತಿನಲ್ಲಿ ಇವನು ಒಳ್ಳೆ ಮನುಷ್ಯ ಒಳ್ಳೆಯವನು ನೀವೇನೇನು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಚುನಾವಣೆ ಬರುತ್ತೆ ಹೋಗುತ್ತೆ ಎಂತೆಂತ ಘಟಾನುಘಟಿಗಳು ಸೋತವ್ರೆ ಗೆದ್ದವ್ರೆ ಅವೆಲ್ಲ ಇದೆ ಆದ್ರೆ ಕ್ಷೇತ್ರದಲ್ಲಿ ಒಬ್ಬ ಒಳ್ಳೆ ಮನುಷ್ಯ ಅನ್ಸ ಅದು ತುಂಬಾ ಕಷ್ಟ ಆ ಒಂದು ಒಳ್ಳೆ ಮನುಷ್ಯ ಅನ್ನೋದ್ನ ಆ ಜನ ನನ್ಗೆ ಹೇಳ್ತಾವ್ರೆ ನನ್ಗೆ ಅದೇ ಕೋಟಿ ಕೋಟಿ ರೂಪಾಯಿ ಆಸ್ತಿ ಇದ್ದಂಗೆ ಅದೇ ನನ್ಗೆ ಚೀಫ್ ಮಿನಿಸ್ಟರ್ ಇದ್ದಂಗೆ ವಂಡರ್ಫುಲ್ ರಾಜಕಾರಣಿಗಳಿಂದ ಬೇರೆ ಏನೋ ನಿರೀಕ್ಷೆ ಮಾಡ್ತಿದ್ದೆ ನೀವು ರಾಜಕಾರಣಿಗಳು ಈಗ ರಾಜಕಾರಣಿಯಾಗಿ ಬೋಧನೆ ಮಾಡಕ್ಕೆ ಶುರುವಾಗ್ಬಿಟ್ಟಿದಿರಿ ಮೇಲ್ಕೋಟೆಯ ಎರಡು ಲಕ್ಷ ಚಿಲ್ಲರೆ ಮತದಾರರು ಡಾಕ್ಟರ್ ಇಂದ್ರೇಶ್ ಅವರ ಈ ಉಪದೇಶವನ್ನು ಕೇಳ್ತಾರೆ ರಾಜಕಾರಣದಲ್ಲಿ ನಾನೇನು ಉಪದೇಶ ಮಾಡಕ್ಕೆ ಬಂದಿಲ್ಲ ಎರಡೂವರೆ ವರ್ಷದಿಂದ ಇವತ್ತೇನು ನಾನು ಮಾಡಿದ್ದೀನೋ ಸಮಾಜಮುಖಿ ಕೆಲಸಗಳು ಅವು ಬುಕ್ಕಲ್ಲಿದ್ದಾವೆ ರೆಕಾರ್ಡ್ಸ್ ಅಲ್ಲಿದ್ದಾವೆ ಇವತ್ತು ನಾನು ಏನು ಮಾಡಿದ್ದೀನಿ ಎಷ್ಟು ಕೋವಿಡ್ ಇಂದ ಸತ್ತಿರೋ ಮನೆಗಳ ಬಾಗ್ಲಿಗೆ ಹೋಗಿದ್ದೀನಿ ಎಷ್ಟು ಜನ ಮನೆ ಬಿದ್ದಿರೋ ಮನೆ ಬಾಗ್ಲಿಗೆ ಹೋಗಿದ್ದೀನಿ ಎಷ್ಟು ಜನನ್ನ ನಾನು ಕಷ್ಟ ಸುಖಗಳ ಸ್ಪಂದಿಸಿದೀನಿ ಎಷ್ಟು ಬೀದಿ ಬದಿ ವ್ಯಾಪಾರಿಗಳ ಛತ್ರಿ ಕೊಟ್ಟಿದ್ದೀನಿ ನೀವು ಜನಪ್ರತಿನಿಧಿ ಕೆಲಸ ಮಾಡೋಕ್ಕಾಗಲ್ಲ ನಮ್ಮ ಮೇಲ್ಕೋಟೆ ಹೋಬ್ಳಿ ಮೇಣಗ್ರ ಅಂತ ಗ್ರಾಮ ಇದೆ ತುದ್ದ ಹೋಬಳಿನಲ್ಲಿ ಮಲೆನಹಳ್ಳಿ ಗ್ರಾಮ ಅಂತಿದೆ ಹೈ ಮಾಸ್ಕ್ ಲ್ಯಾಂಪ್ಸ್ ಹಾಕ್ಸಿದೀನಿ ಹೈ ಮಾಸ್ಕ್ ಲ್ಯಾಂಪ್ಸ್ ಹಾಕಿ ಆ ಇಡೀ ಊರಿಗೆ ಆ ದೇವಸ್ಥಾನದ ಆವರಣದಲ್ಲಿ ಒಂದು ಬೆಳಕು ಬಂದೈತೆ ನೀವು ನನಗೆ ಹೇಳ್ಕಳದಕ್ಕೆ ನಿಜವಾಗ್ಲೂ ನಾಚಿಕೆ ಆಗುತ್ತೆ ಇವು ಇಷ್ಟು ಆಧುನಿಕ ಜಗತ್ತಲ್ಲಿದ್ದೀವಿ ಎಪ್ಪತ್ತೈದು ವರ್ಷ ಆಗಿದೆ ನಮಗೆ ಸ್ವಾತಂತ್ರ್ಯ ಬಂದು ನಮ್ಮ ಮೇಲ್ಕೋಟೆ ಹೋಬಳಿನಲ್ಲಿ ಒಂದು ಬಾಡ್ರ ಗ್ರಾಮ ತಾಳೆಕೆರೆ ಗುಜ್ಗೋನಹಳ್ಳಿ ಅಂದಾನಿಗೌಡನ್ ಕೊಪ್ಲು ಚಲರಳ್ಳಿ ಕೊಪ್ಲು ಈ ಮಾರ್ಗವಾಗಿ ನಾಗಮಂಗ್ಲಕ್ಕೆ ಬೋಗಾದಿಗೆ ರೋಡ್ ಹೋಗುತ್ತೆ ಹನ್ನೆರಡು ವರ್ಷದಿಂದ ಆ ರೋಡಲ್ಲಿ ಬಸ್ ಓಡಾಡಿರಲಿಲ್ಲ ಆ ರೋಡಲ್ಲಿ ಬಸ್ ಓಡಾಡಿರಲಿಲ್ಲ ಯಾರೋ ಒಬ್ರು ಪೇಷೆಂಟ್ ಗಳು ಬರ್ಬೇಕು ಅಂದ್ರೆ ಆಟೋ ಇಟ್ಕೊಂಡ್ ಬರ್ಬೇಕಿತ್ತು ಸ್ಟೂಡೆಂಟ್ಸ್ ಗಳು ಏನಾದ್ರು ಕಾಲೇಜ್ ಬರ್ಬೇಕು ಅಂದ್ರೆ ಆಟೋ ಇಟ್ಕೊಂಡ್ ಬರ್ಬೇಕಿತ್ತು ಆ ಊರ್ಗ್ ಹೋಗಿ ನಾನು ಮಾತು ಕೊಟ್ಟು ಬಂದಿದ್ದೆ ನಿಮ್ ಊರ್ಗ್ ಏನಾದ್ರು ನಾನು ಒಂದ್ ತಿಂಗಳಲ್ಲಿ ಬಸ್ ಹಾಕ್ಸ್ಲಿಲ್ಲ ಅಂದ್ರೆ ನಿಮ್ ಊರ್ಗ್ ಕಾಲಿಡಲ್ಲ ಅಂತ ಓಕೆ ಒಂದು ತಿಂಗಳೊಳಗಡೆ ಊರಿಗೆ ಬಸ್ ಹಾಕ್ಸಿದೀನಿ ಇವತ್ತು ಬೆಳಿಗ್ಗೆ ಸ್ಕೂಲ್ ಟೈಮು ಮಧ್ಯಾಹ್ನ ಊಟ ಟೈಮು ಸಂಜೆ ಸ್ಕೂಲ್ ಟೈಮಲ್ಲಿ ಬಸ್ ಓಡಾಡ್ತಾ ಇದೆ ನಾನು ಆಗಲೇ ಹೇಳಿದೆ ಇವೆಲ್ಲ ಇಷ್ಟೆಲ್ಲ ಹೇಳ್ತಿರೋದು ನೋಡಿದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಗೆದ್ದಂಥ ಪುಟ್ಟರಾಜು ಅವರು ಎಂಟರಲ್ಲಿ ಗೆದ್ದಂಥ ಪುಟ್ಟರಾಜು ಹದಿನೆಂಟರಲ್ಲಿ ಗೆದ್ದಂಥ ಪುಟ್ಟರಾಜವರು ಅವರ ಎರಡೂ ಅವಧಿಯಲ್ಲಿ ಸರ್ಕಾರ ಇತ್ತು ಕುಮಾರಸ್ವಾಮಿ ಎರಡು ಸಾವಿರ ಮುಖ್ಯಮಂತ್ರಿ ಆಗಿದ್ರು ಆ ಸಂದರ್ಭದಲ್ಲಿ ಏನು ಕೆಲಸ ಮಾಡ್ಲಿಲ್ವಾ ಅವರಲ್ಲಿ ಅಲ್ಲ ನಾನು ಈಗ ಪುಟ್ಟರಾಜು ಅವರು ಕೆಲಸ ಮಾಡಿಲ್ಲ ಅಂತ ಹೇಳ್ತಿಲ್ಲ ಕೆಲಸ ಮಾಡವಿದವಲ್ಲ ಅದನ್ನ ನಾನು ಕೇಳಿ ನಾನು ಹೇಳ್ತೀನಿ ಏನ್ ಕೆಲಸ ಮಾಡ್ಬೇಕು ಅಂತ ಹೇಳಿ ಏನೇನು ಏನೇನು ಮಾಡ್ಬೇಕಂದ್ರೆ ಮೇಲ್ಕೋಟೆಗೆ ಮೇಲ್ಕೋಟೆ ಕ್ಷೇತ್ರಕ್ಕೆ ಬನ್ನಿ ಗುರುವಾರ ಸಂತೆ ನಡಿಯ ನಮ್ಮ ಪಾಂಡುಪುರದಲ್ಲಿ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ರೈತರುಗಳು ಅವತ್ತು ಸಂತೆಗೆ ಬರ್ತಾರೆ ಆ ಸಂತೆ ಮಾಡ್ದಾಗ್ಬೋದು ಅಥವಾ ನಮ್ಮ ಇಡೀ ಪಾಂಡುಪುರದಲ್ಲಿ ಹೈಯೆಸ್ಟ್ ವಹಿವಾಟು ನಡಿಯುವಂಥದ್ದು ಮತ್ತೆ ವರ್ತಕರು ಹಳೆ ಬಸ್ ಸ್ಟ್ಯಾಂಡ್ ಇದರಲ್ಲಿ ನೀವು ಅಲ್ಲಾದ್ರೂ ಆಗ್ಬೋದು ಇಲ್ಲಾದ್ರೂ ಆಗ್ಬೋದು ನಿಮ್ಗೊಂದು ಲೋಟ ಕುಡಿಯಕ್ ನೀರ್ ಸಿಗುತ್ತಾ ಒಂದ್ಸರಿ ಬಂದು ಚೆಕ್ ಮಾಡಿ ಯಾಕೆ ಸಿಗೋದಿಲ್ಲ ಕುಡಿಯಕ್ ನೀರು ಒಂದು ವಾಟರ್ ಪ್ಲಾಂಟ್ ಮಾಡ್ಬೋದಲ್ಲ ಅಲ್ಲಿ ಕುಡಿಯೋ ನೀರು ಉಚಿತ ಜನ ನಾನು ಎಮ್ ಎಲ್ ಎ ನಾನು ನಿಮ್ಮನ್ನ ಏನೋ ಮಾಡ್ತೀರಿ ಅಂದ್ಬಿಟ್ಟು ನಾನು ನಿರೀಕ್ಷೆ ಮಾಡಿ ಮಾಡಿರ್ತೀನಿ ನಾನು ಏನ್ ಪುಟ್ರ ಕೆಲಸ ಮಾಡಿಲ್ಲ ಅಂತ ಹೇಳ್ತಿಲ್ಲ ಜನಗಳಿಗೆ ಏನು ಬೇಕು ಏನು ಬೇಕು ಪಾಂಡುಪುರ ಏನಾದ್ರು ತಾಲೂಕು ಕೊಟ್ರಾಗ ಉಳ್ದಿದ್ಯಾ ನಮ್ಮಲ್ಲಿ ಬನಾರಮುನ್ ದೇವಸ್ಥಾನದ ಹತ್ರ ಸ್ಟಾರ್ಟ್ ಆದ್ರೆ ನಮ್ಮ ಪಾಂಡುಪುರ ಕೆರೆ ಕೊಡಿಗ್ ಪಾಂಡುಪುರ ಮುಗ್ದೋಗುತ್ತೆ ಒಬ್ಬರೇ ಒಬ್ರು ಪುಣ್ಯಾತ್ಮರ್ ಪ್ರತಿಮೆಗಳಿಲ್ಲ ಅಂಬೇಡ್ಕರ್ ಪ್ರತಿಮೆ ಇಲ್ಲ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಇಲ್ಲ ಪ್ರತಿಮೆ ಇಲ್ಲ ಪ್ರತಿಮೆಗಳು ಹೊಟ್ಟೆ ತುಂಬಿಸಿರೋದ್ ಯಾರು ಯಾರು ಹೊಟ್ಟೆ ತುಂಬಿಸಿದ ಇಷ್ಟು ದಿವ್ಸ ಇವ್ರ ಹೊಟ್ಟೆ ತುಂಬಿಸಿದ್ರ ಇವತ್ತೇನಾದ್ರೂ ನಮ್ಮ ಪಿ ಎಸ್ ಎಸ್ ಕೆ ಫ್ಯಾಕ್ಟ್ರಿ ಇಡೀ ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಅಲ್ಲ ಇಡೀ ನಮ್ಮ ಮಂಡ್ಯ ಕ್ಷೇತ್ರದ ಎಲ್ಲಾ ಮಂಡ್ಯ ಜಿಲ್ಲೆಯ ಜೀವನಾಡಿ ಅಂದ್ರೆ ಎರಡು ಫ್ಯಾಕ್ಟರಿಗಳು ಮೈ ಶುಗರ್ ಫ್ಯಾಕ್ಟ್ರಿ ಮತ್ತೆ ಪಿ ಎಸ್ ಎಸ್ ಕೆ ಫ್ಯಾಕ್ಟ್ರಿ ರನ್ ಮಾಡ್ತಾರಲ್ಲ ನಿರಾಣಿ ಅವರ ಯಾರು ಓಪನ್ ಮಾಡಿಸಿದ್ದು ಪಿ ಎಸ್ ಎಸ್ ಕೆ ಫ್ಯಾಕ್ಟ್ರಿನ ಯಾರು ಓಪನ್ ಮಾಡಿಸಿದ್ದು ನಮ್ಮ ಮಾನ್ಯ ಯಡಿಯೂರಪ್ಪರು ಅದಕ್ಕೆ ಕಾಯಕಲ್ಪ ಕೊಟ್ಟು ಪಿ ಎಸ್ ಎಸ್ ಕೆ ಫ್ಯಾಕ್ಟ್ರಿ ಓಪನ್ ಮಾಡ್ತಾರೆ ಎಷ್ಟು ಖುಷಿಯಾಗಿದ್ದಾರೆ ಇವತ್ತೆಷ್ಟು ಆರ್ಥಿಕವಾಗಿ ಸದೃಢವಾಗವ್ರೆ ಯಾವ ಆಲೆ ಮನೆಗೆ ಅಲಿತಿದ್ರೋ ಅವೆಲ್ಲ ತಪ್ಪಿ ಇವತ್ತು ಇಡೀ ಪಿ ಎಸ್ ಎಸ್ ಕೆ ಫ್ಯಾಕ್ಟ್ರೀ ನಲ್ಲಿ ಇವತ್ತು ನೀವು ಬಂದ್ ನೋಡಿ ಆ ವೈಭವ ನೋಡಿ ಮೇಲೆ ಆ ಫ್ಲೈಓವರ್ ಹೋಗ್ಬೇಕಾದ್ರೆ ಕಬ್ಬು ಲಾರಿಗಳು ಅಥವಾ ಗಾಡಿಗಳು ನಿಂತಿರೋ ವೈಭವ ನೋಡಿ ಯಾಕೆ ನಿಮ್ಗೆ ಇಷ್ಟು ದಿವ್ಸ ಆ ಒಂದ್ ಫ್ಯಾಕ್ಟ್ರಿ ಸಣ್ಣದು ಓಪನ್ ಮಾಡಕ್ ಆಗ್ಲಿಲ್ಲ ಯಾಕೆ ರೈತ ಹೋರಾಟಗಾರರು ಪುಟ್ಟಣ್ಣಯ್ಯನವರು ಗೆದ್ದಿದ್ರು ತೊಂಬತ್ನಾಲ್ಕರಲ್ಲಿ ಎರಡ್ ಸಾವಿರದ ಹದಿಮೂರಲ್ಲಿ ಗೆದ್ದಿದ್ರು ಸಿದ್ದರಾಮಯ್ಯ ಅಲ್ಲಿ ಕೂಡ ಆ ಸರ್ಕಾರದಲ್ಲಿ ಬೆಂಬಲ ಕೊಟ್ಕೊಂಡು ಅವ್ರಿಗೊಂದು ಭಾಗ ಆದಂಗೆ ಗೆದ್ದರು ಪುಟ್ಟಣ್ಣಯ್ಯನವರು ಕೂಡ ಅವ್ರು ಟ್ರೈ ಮಾಡಲಿಲ್ವೇ ಅಪ್ಪ ಓಪನ್ ಮಾಡಿದಿದ್ರೆ ಯಾಕೆ ನಮ್ಮ ಸರ್ಕಾರ ಬಂದು ಓಪನ್ ಮಾಡಬೇಕಿತ್ತು ಯಾಕೆ ಯಡಿಯೂರಪ್ಪರೇ ಬರಬೇಕಿತ್ತು ಹ್ಮ್ ಯಾಕೆ ಬಿಜೆಪಿ ಸರ್ಕಾರನೇ ಹೇಳ್ತಾ ಇದೀರಿ ನೋಡಿ ಪಿ ಎಸ್ ಎಸ್ ಕೆ ಕಾರ್ಖಾನೆ ಓಪನ್ ಮಾಡಿದ್ರು ಯಡಿಯೂರಪ್ಪನವರು ಬಿಜೆಪಿ ಸರ್ಕಾರ ಬಿಜೆಪಿ ಸರ್ಕಾರ ಎಷ್ಟೆ ಮಾಡಿದೆ ಜನಗಳಿಗೆ ಅನುಕೂಲ ಆಗ್ತದೆ ಅಂತಿದ್ರಿ ನಾನು ಆಗ್ಲೇ ಹೇಳಿದೆ ಬಿಜೆಪಿ ಪಾರ್ಟಿಗೆ ಠೇವಣಿ ಬಂದಿಲ್ಲ ಬಿಜೆಪಿ ಅಭ್ಯರ್ಥಿ ಠೇವಣಿ ಬಂದಿಲ್ಲ ಠೇವಣಿ ಬರ್ದಿರೋ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ನೀವು ನಾವು ಅದ್ ಮಾಡಿದ್ವಿ ಇದ್ ಮಾಡಿದ್ವಿ ಇದ್ ಬಾಕಿವಿ ಅಂತಂದ್ರೆ ಅದನ್ನ ಈ ಎರಡೂವರೆ ವರ್ಷದಲ್ಲಿ ಜನ ಅರ್ಥ ಮಾಡ್ಕೊಂಡಿದಾರ ಆಗಿದ್ಯಾ ಅದು ನಿಜಾನ ಖಂಡಿತ ಅರ್ಥ ಮಾಡ್ಕೊಂಡವ್ರೆ ಹ್ಮ್ ಹ್ಮ್ ಇಷ್ಟು ದಿವಸ ಸತತ ಇಪ್ಪತ್ತಿಪ್ಪತ್ತೈದು ವರ್ಷಗಳ ಕಾಲ ಹ್ಮ್ ಒಂದು ಜಾತಿ ಮೇಲೆ ರಾಜಕಾರಣ ಮಾಡ್ಕೊಂಡು ಮಂಡ್ಯದಲ್ಲಿ ಇಷ್ಟು ವರ್ಷ ವೋಟ್ ಹಾಕವ್ರೆ ಅವ್ರೇನ್ ಕೊಡುಗೆ ಕೊಟ್ಟವ್ರೆ ಇಡೀ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಂದ್ ಜಿಲ್ಲಾ ಪಂಚಾಯತಿ ಗೆಲ್ಸಿಲ್ಲ ಇದುವರೆಗೆ ಬಿಜೆಪಿಯಿಂದ ನೀವು ಎಮ್ ಎಲ್ ಎ ಠೇವಣಿ ತಕ್ಕಳ ಸಪರೇಟು ಬಿಜೆಪಿ ನಲ್ಲಿ ನಮ್ಮಲ್ಲಿ ಎಂ ಒಂದು ಜೆಡ್ ಪಿ ಕ್ಯಾಂಡಿಡೇಟು ಆಗಿಲ್ಲ ಆದ್ರೂ ಬಿಜೆಪಿ ಸರ್ಕಾರ ಏನಾದ್ರು ನಮ್ನ ಇವರು ಜಡ್ ಪಿ ಗೆಲ್ಸಿಲ್ಲ ಎಂ ಎಲ್ ಎ ಗೆಲ್ಸಿಲ್ಲ ಅಥವಾ ಠೇವಣಿ ಕೊಟ್ಟಿಲ್ಲ ಅಂತ ಏನಾದ್ರು ಕೆಲಸ ಮಾಡೋದ್ ನಿಲ್ಸಿದಾರ ಏನ್ ಮಾಡದಪ್ಪ ನಿಮ್ ಪಾರ್ಟಿ ಆರ್ ವರ್ಷಕ್ಕೆ ಒಕ್ಲಿಗರು ಸಾಮ್ರಾಟ ನಾನೇ ಅನ್ಕೊಂಡ್ ಬಂದು ನಿಮ್ ಪಾರ್ಟಿ ಅಂತ ಜೆಡಿಎಸ್ ಕಡಾ ಇಡ್ತಾರೆ ಹಳೆ ಮೈಸೂರಲ್ಲಿ ಮತ್ತ ಇನ್ನೇ ಅಲ್ಲಿ ನಿಮ್ ಹಳೆ ಮೈಸೂರು ಭಾಗದಲ್ಲಿ ಪಾರ್ಟಿ ಬೆಳೆದಿಲ್ಲ ಅಂದ್ರೆ ಕಾರಣ ನಿಮ್ ಪಾರ್ಟಿ ಅವರೇ ನೀವೇ ತಾನೇ ಮಾಡ್ಕೊಳ್ಳೋದು ಒಳ ಮೈತ್ರಿಗಳನ್ನ ಅವ್ರ ಜೊತೆ ಜೆಡಿಎಸ್ ಅವ್ರ ಜೊತೆ ಈ ಸರ್ ಏನಾಗ್ ಮಾಡ್ಕತ್ತೀರಾ ಹಂಗೆ ಸದಿದ್ದ ಮಟ್ಟಿಗೆ ಹ್ಮ್ ನಮ್ಮ ವರಿಷ್ಠರು ನಮ್ಮ ನಾಯಕರು ಹೇಳಿರೋ ತರ ಯಾವುದೇ ಒಳ ಮೈತ್ರಿ ಆಗ್ಬೋದು ಒಪ್ಪದ ರಾಜಕಾರಣ ಆಗ್ಬೋದು ಅಥವಾ ಅವಕಾಶವಾದಿ ರಾಜಕಾರಣ ಆಗ್ಬೋದು ಹಿಂದೆ ನಡೆದಿತ್ತೋ ಏನೋ ಗೊತ್ತಿಲ್ಲ ಈ ಸರಿ ಅಂತೂ ಕಡಾಖಂಡಿತವಾಗಿ ನಡೆಯೋದಿಲ್ಲ ನಮ್ಗೆ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಅಲ್ಲ ವಿರೋಧಿ ಜೆ ಡಿ ಎಸ್ ಎರೋಧಿ ಬಿಡಿ ನಿಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಯಾವಾಗ ಎಲ್ಡಿ ರೀ ಅವ್ರು ನಿಂತ್ಕೊಂಡು ಪಕ್ಷವನ್ನ ಪಾತಾಳಕ್ ತಳ್ಳಿದ್ರು ಯಾವಾಗ ರೇ ಸಪೋರ್ಟ್ ಕೊಟ್ಕೊಂಡು ಹಂಗೆ ಬಂದರು ಅದ ಕಾಂಗ್ರೆಸ್ ಅವತ್ತೇ ಕಾಂಗ್ರೆಸ್ ಕಾರ್ಯಕರ್ತ ಇದ್ದಾರೆ ಇಲ್ಲ ಅಂತಲ್ಲ ರೇವಣ್ಣವ್ರು ಬಂದು ಓಡಾಡಿದ್ರು ಸುಮ್ಮನಾದ್ರು ಡಾಕ್ಟರ್ ರವೀಂದ್ರ ರವಿ ಭೋಜೇಗೌಡ್ರು ಇವರೆಲ್ಲ ಮಾಡ್ಕೊಂಡ್ರು ಈ ಸನ್ನಿವೇಶದಲ್ಲಿ ಅಮೇರಿಕಾದಿಂದ ವಾಪಸ್ ಬಂದವರೇ ಕಂಪ್ನಿ ಕೆಲಸ ಎಲ್ಲ ಬಿಟ್ಟು ದರ್ಶನ್ ಪುಟ್ಟಣಯ್ಯನವರು ಯಾಕಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ಮಂಡ್ಯ ಲೋಕಸಭೆಗೆ ನಾಗಮಂಗ್ಲ ವರ್ತುಪಡಿಸಿದ ಎಲ್ಲ ಕಡೆ ಲೀಡಾಯಿತು ಸುಮಲತಾ ಅವರಿಗೆ ಜೆ ಡಿ ಎಸ್ ಎಗನೆಸ್ಟ್ ಹಾಲಿ ಜೆ ಡಿ ಎಸ್ ಶಾಸಕರು ಸಚಿವರಿದ್ರು ಪುಟ್ಟರಾಜು ಹೇಳ್ತಿದ್ರು ಡೆಡ್ ಆಸ್ ಚಲೋರಾಯಸ್ವಾಮಿ ಅಂತ ಅದೇ ಅಪ್ಪ ಸುಮಲತಾ ಬೆನ್ನಿಗ್ ನಿಂತ ಸ್ವಾಮಿ ಅವರು ಸುಮಲತಾ ಅವ್ರ ಗೆಲುವಿಗೆ ಕಾರಣ ಆದ್ರೂ ಡೆಡ್ಡಸ್ ಅಂತ ಪುಟ್ಟರಾಜ್ ಅವರು ರಾಜೀನಾಮೆ ಕೊಡ್ತಿ ನಿಖಿಲ್ ಸೋತ್ರೆ ಎಂದಿದ್ರು ಕೊಡ್ಲಿಲ್ಲ ಆಮೇಲೆ ಬಿಡಿ ನೀವೇನ ಪುಟ್ಟರಾಜ್ ಅವ್ರ ಬಗ್ಗೆ ಮಾತಾಡಕ ಇಷ್ಟ ಅಂತ ಕಾಣ್ತಾ ಇಲ್ಲ ಲೋಕಸಭೆಯಲ್ಲಿ ಲೀಡ್ ಆಗಿತ್ತು ಸುಮಲತಾ ಅವ್ರಿಗೆ ನಿಮ್ ಪಕ್ಷಕ್ಕೆ ಸುಮಲತಾ ಅವ್ರನ್ನೇನ ಸೇರ್ಸ್ಕತೀರಾ ಏನ್ ಕತೆ ಮಾತುಕತೆ ಮಾಡಿದಿರಾ ಹೆಂಗೆ ಚರ್ಚೆ ಆಗ್ತಾ ಇತ್ತಲ್ಲ ಅದು ಹ್ಮ್ ನಿರ್ಧರ ನಿರ್ಧರಿಸಷ್ಟು ನನ್ ದೊಡ್ಡ ಮನುಷ್ಯ ಅಲ್ಲ ಅದಕ್ಕೆ ನಮ್ಮ ಪಕ್ಷದ ವರಿಷ್ಠರವ್ರೆ ಪಕ್ಷದ ನಾಯಕರಿದ್ದಾರೆ ಖಂಡಿತ ಏನಾರು ಸುಮಲತಾ ಅವ್ರು ಬಂದ್ರೆ ನಮ್ಗುನು ಖಂಡಿತ ನಮ್ಮ ಏನು ಮಂಡ್ಯ ಜಿಲ್ಲೆ ಇದೆಯೋ ಅಂಬರೀಷಣ್ಣ ಅವ್ರ ಮೇಲೆ ವಿಶೇಷವಾದ ಎಲ್ಲಾ ಅಭಿಮಾನನೂ ನಮ್ ಮಂಡ್ಯ ಜನತೆ ಇಟ್ಕೊಂಡವ್ರೆ ನಿಮ್ ಜ್ಞಾಪಕ ಇರಲಿ ಸುಮಲತಾ ಅವರು ಬಿಜೆಪಿ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿ ಅವತ್ತಿಗೆ ಅವ್ರ ಗೆದ್ದಿರೋ ರೈತ ಸಂಘದ ದರ್ಶನ್ ಪುಟ್ಟಣಯ್ಯ ಸಹ ನಿಂತ್ಕೊಂಡು ಪ್ರಚಾರ ಮಾಡಿದ್ರು ದರ್ಶನ್ ಪುಟ್ಟಣ್ಣ ಸಹ ಎಗ್ಲಿಗೆ ಎಗ್ಲಿಗೆ ಕೊಟ್ಟರು ಸುಮಲತಾ ಅವ್ರ ಗೆಲುವಿಗೆ ಸುಮಲತಾ ಅವ್ರು ಅವ್ರು ಸಪೋರ್ಟ್ ಮಾಡಲ್ಲ ಹಂಗಾದ್ರೆ ಅಲ್ಲ ಸದ್ದಿದ ಮಟ್ಟಿಗೆ ಈಗ ಸುಮಲತಾ ಅವರು ಪಕ್ಷೇತರ ಅಭ್ಯರ್ಥಿ ನಮ್ಮ ಪಾರ್ಟಿಗೆ ಏನು ನಮ್ಮ ಪಕ್ಷದ ವರಿಷ್ಠರ ವರಿಷ್ಠರಾಗ್ಬೋದು ನಾಯಕರಾಗ್ಬೋದು ಅವ್ರು ಮಾತಾಡ್ತಾ ಇದ್ದಾರೆ ಅವರು ಬಿಜೆಪಿಗೆ ಬರುವಂತ ಚಾನ್ಸಸ್ ಜಾಸ್ತಿ ಇದೆ ಓಕೆ ಆಯ್ತಾ ರಾಜಕೀಯ ಇವತ್ತಿಗೆ ಮಾತ್ರ ಪ್ರಸ್ತುತ ಇವತ್ತಿಗೆ ನೀವೇನ್ ಹೇಳ್ತಾ ಇದ್ದೀರಿ ಆ ಕ್ವಶನ್ಗೆ ನಾನು ಆನ್ಸರ್ ಮಾಡ್ಬೋದು ನಾಳೆ ಗೊತ್ತಿಲ್ಲ ನಾಳೆ ಗೊತ್ತಿಲ್ಲ ಅಲ್ಲ ನೀವೇನು ದಶಕಗಳ ಕಾಲ ರಾಜಕಾರಣ ಮಾಡಿದವರಲ್ಲ ಎರಡೂವರೆ ವರ್ಷ ನೀವೇ ಹೇಳಿದ ಪ್ರಕಾರ ತುಂಬಾ ನಾಜುಕಾಗಿ ಮೈಗೆ ಎಣ್ಣೆ ಹಚ್ಕೊಂಡು ಉತ್ತರ ಕೊಟ್ಟ ಕಾಣ್ತಾ ಇತ್ತು ನನಗೆ ಇಲ್ಲ 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 ನಾನು ಹೇಳಿದೆ ಮೂರು ದಶಕಗಳ ರೈತ ಹೋರಾಟ ಪುಟ್ಟಣ್ಣನವ್ರ ಪುತ್ರ ದರ್ಶನ್ ಪುಟ್ಟಣ್ಣಯ್ಯ ಕಳೆದ ಬಾರಿ ಸೋತ್ರು ಈ ಬಾರಿ ಮತ್ತೆ ಬಂದಿದ್ದಾರೆ ಪುಟ್ಟರಾಜು ಅವ್ರಿಗೆ ವಿರೋಧಿ ಇದೆ ಅದರ ವಿರೋಧಿಯಲ್ಲೇ ನನಗೆ ನನಗ್ ಕೆಲಸ ಮಾಡುತ್ತೆ ನಾನು ಗೆಲ್ತೀನಿ ನನಗೆ ಅವಕಾಶ ಇದೆ ಅಂತ ದರ್ಶನ್ ಪುಟ್ಟಣ್ಣ ಹೇಳ್ತಾ ಇದ್ದಾರೆ ತಾವೇನು ಹೇಳ್ತೀರಿ ಅಲ್ಲ ರಾಜಕೀಯದಲ್ಲಿ ಯಾರು ಸೋಲ್ಬೇಕು ಅಂತ ಬರಲ್ಲ ಯಾರೇ ನಿಂತ್ರು ಗೆಲ್ಬೇಕು ಅಂತಾನೆ ಬರ್ತಾರೆ ನಾನು ಗೆಲ್ತೀನಿ ಅಂತಾನೆ ನಿಂತ್ಕಂತೀನಿ ದರ್ಶನ್ ಪುಟ್ಟಣ್ಣಯ್ಯರು ಗೆಲ್ತೀನಿ ಅಂತಾನೆ ನಿಲ್ತಾರೆ ಪುಟ್ರಾಜಣ್ಣನು ನಾನು ಗೆದ್ದೆ ಗೆಲ್ತೀನಿ ಅಂತಾನೆ ಅನ್ಕೊಂಡು ಎಲೆಕ್ಷನ್ ಪಾರ್ಟಿಸಿಪೇಟ್ ಮಾಡ್ತಾರೆ ಯಾರು ಸೋಲ್ಬೇಕು ಅಂತ ಗೆಲ್ಲಲ್ಲ ಬಟ್ ತೀರ್ಮಾನ ಯಾರು ಮಾಡ್ತಾರೆ ಜನ ನಾನು ಒಬ್ಬ ಆಯುರ್ವೇದ ವೈದ್ಯ ನಂಗೆ ಬರೀ ಪೇಶೆಂಟ್ ನಾಡಿ ನೋಡೋದಲ್ಲ ಜನರು ನಾಡಿನೂ ನಾಡಿ ಮಿಡಿತ ತಿಳ್ಕೊಳ್ಳೋ ಶಕ್ತಿ ದೇವ್ರು ಕೊಟ್ಟವನೇ ಖಂಡಿತ ಖಂಡಿತ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಜನ ಮೋದಿ ಪರವಾಗಿ ನಮ್ಮ ಬಿಜೆಪಿ ಸರ್ಕಾರನ ಒಪ್ಪಿ ಏನು ನಮ್ಮ ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ಏಳು ಕೇಳು ಕ್ಷೇತ್ರಗಳುವೆ ನಮ್ ಬಿಜೆಪಿ ಗೆಲ್ಲುತ್ತೆ ಆ ವಿಶ್ವಾಸ ನನಗಿದೆ ಆ ತರದ್ದು ಒಂದು ವಾತಾವರಣನೂ ಇವತ್ತು ಜಿಲ್ಲೆನಲ್ಲಿ ಸೃಷ್ಟಿಯಾಗಿದೆ ನನ್ಗೆ ವಿಶ್ವಾಸ ಇದೆ ನಾನೇನು ಓವರ್ ಕಾನ್ಫಿಡೆನ್ಸು ಅಥವಾ ಉತ್ಪ್ರೇಕ್ಷೆಗೆ ಹೇಳ್ಕತ್ತಲ್ಲ ಖಂಡಿತ ಮಂಡ್ಯ ಜಿಲ್ಲೆ ಜನತೆ ಯಾರನ್ನೂ ಬಿಟ್ಟಿಲ್ಲ ಇಷ್ಟು ದಿವಸ ಅವ್ರಿಗೆ ಅನ್ಸಿದೆ ನಾರಾಯಣಗೌಡರು ಮೇಲೆ ಅನ್ಸಿದೆ ಇಲ್ಲ ಬಿಜೆಪಿ ನಮ್ಮ ಮಂಡ್ಯ ಜಿಲ್ಲೆಗೆ ನಾವು ತಪ್ಪು ಮಾಡಿದೀವಿ ನಾವು ಗೆಲ್ಸ್ಬೇಕಿತ್ತು ಮಂಡ್ಯ ಜಿಲ್ಲೆನಲ್ಲಿ ಬಿಜೆಪಿ ನಮ್ಮ ಮುಂಚೆನೆ ನಾವು ತಪ್ಪು ಮಾಡ್ಕೊಂಡಿದ್ದೀವಿ ಸಾವಿರದ ಎಂಟುನೂರು ಕೋಟಿ ಕ್ಯಾರ್ಪೇಟೆ ಜಿಲ್ಲೆನಲ್ಲಿ ಕೆಲಸ ಆಗಿದೆ ಕ್ಯಾರ್ಪೇಟೆ ತಾಲೂಕಲ್ಲಿ ಕೆಲಸ ಆಗಿದೆ ಸಾವಿರದ ಎಂಟುನೂರು ಕೋಟಿ ನಿಮ್ಗೆ ಜ್ಞಾಪಕ ಇರಲಿ ಆಯ್ತಾ ಇವತ್ತು ಮಂಡ್ಯ ವಿಶ್ವವಿದ್ಯಾನಿಲಯನ ಅಶ್ವಥ್ ನಾರಾಯಣ ಅವ್ರ ಇವತ್ತು ಮೈಸೂರು ಯೂನಿವರ್ಸಿಟಿನ ಬೇರ್ಪಡಿಸಿ ಮಂಡ್ಯ ಕೊಡುಗೆಯ ಕೊಟ್ಟವ್ರೆ ಅಶ್ವಥ್ ನಾರಾಯಣ ಇವತ್ ನಾವು ಅವ್ರಿಗೆಲ್ಲ ಅಭಿನಂದನೆ ಸಲ್ಲಿಸ್ಬೇಕಲ್ಲ ಯಾಕೆ ಇಷ್ಟ್ ದಿವಸ ಫ್ಯಾಕ್ಟ್ರಿ ಓಪನ್ ಮಾಡಕ್ ಯಾಕೆ ಇಷ್ಟ ದಿವಸ ಏತ ನೀರಾವರಿ ಯೋಜನೆಗಳು ಮಾಡಕ್ಕಾಗ್ಲಿಲ್ಲ ತುಂಬ ಅಚ್ಚುಕಟ್ಟಾಗಿ ಮಾತಾಡ್ತಿದಿರಿ ಹೇಳ್ತಿದಿರಿ ಪುಟ್ಟರಾಜಣ್ಣ ಅಂತ ಪ್ರೀತಿಯಿಂದ ಕರಿತೀರಿ ದರ್ಶನ್ ಪುಟ್ಟಣ್ಣವ್ರು ಬಂದವರೇನು ಅವ್ರೇ ಎಲ್ಲ ಗೆಲ್ಲಬೇಕು ಅಂತಲೇ ಬರೋದು ಸೋಲ್ಬೇಕು ಅಂತ ಯಾರು ಬರಲ್ಲ ಅಂತ ಹೇಳ್ತೀರಿ ಯಾರ ಬಗ್ಗೆ ವಿರುದ್ಧವಾಗಿ ಮಾತಾಡೋಲ್ಲ ಅಂತೀರಿ ಜನಗಳಿಗೆ ಇವೆಲ್ಲ ಇಷ್ಟ ಆಗುತ್ತೇನು ಅಂತ ನಾನು ರಾಜಕಾರಣ ಅಂದರೆ ಗ್ರಾಮ ಪಂಚಾಯತಿ ಲೆವೆಲಲ್ಲೇ ಒಡಿ ಒಡಿ ಕಡಿ ರಾಜಕಾರಣ ಇರುವಂಥ ಸಂದರ್ಭದಲ್ಲಿ ತುಂಬಾ ಇನ್ನೋಸೆಂಟ್ ರೀತಿ ನನ್ನ ಜನ ಒಳ್ಳೆಯವರು ನನ್ನ ಜನ ನನ್ಗೆ ಓಟ ಹಾಕ್ತಾರೆ ಅಂತ ಹೋಗ್ತಿದಿರಿ ಆದರೂ ಈ ನಿಮ್ಗೆ ಗೊತ್ತಲ್ಲ ಈ ಏನ್ ನ್ಯೂನತೆ ಐತೆಗೆ ಪಾಂಡವಪುರ ಬಿಜೆಪಿಗೆ ಮೇಲ್ಕೋಟೆ ಬಿಜೆಪಿಗೆ ಏನ್ ಕೊರತೆ ಐತೆ ಅಂತ ಅನ್ಕೊಂಡಿದಿರಿ ಯಾವ ಪೋಷಕಾಂಶ ಕೊರತೆ ಐತೆ ಅಂತ ಅನ್ಕೊಂಡಿದಿರಿ ಏನ್ ಕತೆ ಏನು ಕೊರತೆ ಇಲ್ಲ ಹ್ಮ್ ಹ್ಮ್ ಯಾವುದೇ ಡಿಫಿಶಿಯನ್ಸಿ ಇಲ್ಲ ನಲ್ಲಿ ಎಲ್ಲ ಇದೆ ನಾನು ಇಷ್ಟು ವರ್ಷ ದ್ವೇಷದ ರಾಜಕಾರಣ ಮಾಡ್ಕೊಂಡು ಯಾರ್ದೋ ಮನೆಗಳನ್ನ ಹಾಳು ಮಾಡ್ಕೊಂಡು ಯಾರೋ ಒಬ್ಬರನ್ನೊಬ್ಬರನ್ನ ಎತ್ ಕಟ್ಟಿ ಯಾರ್ದೋ ಒಂದು ಕುಟುಂಬದಲ್ಲಿ ಅಣ್ಣನ ತಮ್ಮನ್ನ ಬೇರ್ಪಡಿಸಿ ಚುನಾವಣೆ ಮಾಡದೆ ಚುನಾವಣೆನ ಅದೇ ರಾಜಕಾರಣನ ಹ್ಮ್ ಯಾಕೋ ನನ್ಗೆ ಇವೆಲ್ಲ ನೋಡಿದ್ರೆ ಒಂದಾಗಿ ಬನ್ನಿ ಚುನಾವಣೆ ಮಾಡೋಣ ಅಂತ ಜೆಡಿಎಸ್ ಅವ್ರನ್ನೂ ಕಾಂಗ್ರೆಸ್ ಅವ್ರೂ ರೈಸದವ್ರನ್ನ ಕರ್ಕೊಂಡು ಚುನಾವಣೆ ಮಾಡ್ ಕಾಣ್ತಾ ಐತೆ ನಿಮ್ ಲೆಕ್ಕಾಚಾರ ಏನ್ ಏನ್ ಸ್ಕೀಮ್ ಹಾಕಿದಿರಿ ಅಂತ ಏನು ಇಲ್ಲ ಚುನಾವಣೆ ಚುನಾವಣೆ ಚುನಾವಣೆನ ಚುನಾವಣೆ ತರಾನೇ ಮಾಡಬೇಕು ಅದ್ರಲ್ಲೇನು ಬೇರೆ ಆಲ್ಟರ್ನೇಟ್ ಏನಿಲ್ಲ ಚುನಾವಣೆ ಬಂದಾಗ ಚುನಾವಣೆ ಪುಟ್ಟರಾಜು ಸಾಮಾನ್ಯವಾದಂತ ವ್ಯಕ್ತಿ ಅಲ್ಲ ತೊಂಬತ್ತೊಂಬತ್ತರ ರಾಜಕೀಯದಲ್ಲಿ ಸೋತಂತವ್ರು ಎರಡ್ ಸಾವಿರದ ನಾಲ್ಕರಿಂದ ಗೆತ್ಕಾ ಬಂದವರು ಇವತ್ತಿನವರೆಗೂ ಸುಮಾರು ಒಂದು ಐದು ಚುನಾವಣೆಯನ್ನ ನೇರ ಆಗಂತವ್ರು ಅವ್ರ ವಿರುದ್ಧ ಎರಡೂ ವರ್ಷದ ರಾಜಕಾರಣಿ ನೀವಾಗ್ಲೇ ಹೇಳ್ತಾ ಇದೀರಿ ಎಲ್ಲಾ ಪೋಷಕ ಏನು ಕೊರತೆ ಇಲ್ಲ ನಮ್ಮ ಪಾರ್ಟಿ ಚೆನ್ನಾಗೈತೆ ಅಂತ ಪಾರ್ಟಿ ಕೂಡ ವೀಕ್ ಇದ್ದಿದೆ ನೀವೇನಾರ ಸಾವಿರ ಹೇಳಿ ನನಗೆ ವೀಕ್ ಇದ್ದಂತ ಪಾರ್ಟಿಲಿ ಬಂದು ಕ್ಯಾಂಡಿಡೇಟ್ ಆಗ್ತಿದಿರಿ ಯಾರನ್ನೂ ವಿರೋಧಿಗಳಿಲ್ಲ ಅಂತ ಹೇಳ್ತೀರಿ ಬಟ್ ಒಂದು ನಿಮ್ಮ ಆತ್ಮವಿಶ್ವಾಸವನ್ನ ಮೆಚ್ಚಬೇಕು ಇಲ್ಲ ಏನೋ ಸಮಥಿಂಗ್ ಇಸ್ ದೇರ್ ಏನೋ ಆಗುತ್ತೆ ಅಂತ ಹೇಳ್ತಾ ಇದ್ರಿ ರೈತ ಹೋರಾಟದ ಒಂದು ರೀತಿಯ ತವರೂರು ಮಂಡ್ಯ ಜಿಲ್ಲೆ ಅದರ ಮುಂದಾಳತ್ವ ಪುಟ್ಟಣ್ಣಯ್ಯ ಪುಟ್ಟಣ್ಣನವ್ರು ಇಲ್ಲ ಆ ಒಂದು ಕರುಣೆ ಆ ಒಂದು ಅನುಕಂಪ ದರ್ಶನ್ ಮೇಲೆ ಜನಗಳಿಗೆ ಈಗಲೂ ಇದೆ ಪುಟ್ಟರಾಜು ವಿರುದ್ಧ ಅಲೆ ಇದೆ ಅನ್ನೋದಾದ್ರೆ ದರ್ಶನ್ಗೆ ಯಾಕೆ ವರ್ಕೌಟ್ ಆಗಬಾರ್ದು ಯಾಕೆ ಇಂದ್ರೇಶ್ಗೆ ಬರಬೇಕು ಅಂತ ಅನ್ಕೋತೀರಿ ಈಗ ನಮ್ಮ ಮಂಡ್ಯ ಜಿಲ್ಲೆ ಇತಿಹಾಸದಲ್ಲಿ ಸಾವು ಮನೆಯಲ್ಲಿ ಸಾವಿನ ಅನುಕಂಪದಲ್ಲಿ ಸೋತಿರೋ ಏಕೈಕ ವ್ಯಕ್ತಿ ದರ್ಶನ್ ಪುಟ್ಟಣ್ಣರು ಯಾರೂ ಸೋತಿಲ್ಲ ಅಂಬರೀಷು ಸತ್ತಾಗ ಸುಮಲತಾ ಅಂಬರೀಷ್ ಸಮೇತ ಯಾರು ಸೋತಿರ್ಲಿಲ್ಲ ಬಟ್ ನಾನು ಹೇಳೋದು ಪುಟ್ಟಣ್ಣಯ್ಯವರು ನಮ್ಮ ಪಾಂಡವಪುರದ ನೆಲದಲ್ಲಿ ಹುಟ್ಟಿದ್ದಾರೆ ನಮ್ಮ ಪಾಂಡವಪುರದಲ್ಲಿ ಆ ಮನುಷ್ಯ ಒಂದು ಹುಟ್ಟಿ ಆ ಮಟ್ಟಕ್ಕೆ ಹೋರಾಟ ಮಾಡಿ ಇಡೀ ಅವರ ಒಂದು ಜೂಮಾನ್ದಲ್ಲಿ ಅವರು ಬದುಕಿರೋ ಅವಧಿಲಿ ಎರಡು ಸರಿ ಎಮ್ ಎಲ್ ಎ ಆಗಕ್ಕೆ ತಿನ್ಕಾಡ್ಬಿಟ್ರು ಆಯ್ತಾ ಅಂದ್ರೆ ನಾನು ಹೇಳದ್ದು ನೀವೇನು ಪುಟ್ಟರಾಜು ವಿರುದ್ಧ ಪುಟರಾಜನ ವಿರುದ್ಧ ಅಷ್ಟೊಂದು ಈಸಿ ಇಲ್ಲ ಗಟ್ಟಿ ವ್ಯಕ್ತಿ ರಾಜಕಾರಣ ಮಾಡಕ್ಕೆ ನಾನು ಒಪ್ತೀನಿ ಅದ್ರಲ್ಲೇನು ಆ ಅರಿವಿಲ್ದಂತೆ ನಾನು ರಾಜಕಾರಣಕ್ಕೆ ಬಂದಿದ್ದೀನಾ ಕಾಯಿಲೆ ಏನಿದೆ ಅಂತ ಕಂಡ್ಕೊಂಡು ಮಡಿಷನ್ ತಗ ಬಂದಿರ್ದೀರಿ ಅಂತ ಕಾಣುತ್ತೆ ಮೇಲ್ಕೋಟೆಗೆ ನೀವು ಆ ಅರಿವಿಲ್ಲದಂತಾನೆ ನಾನು ರಾಜಕಾರಣಕ್ಕೆ ಬಂದಿದ್ದೀನ ಓಕೆ ಏನ್ ನಿಮಗೆ ಖಂಡಿತ ಎಲ್ಲವೂ ಗೊತ್ತಿದೆ ಪುಟ್ಟರಾಜ ಅಣ್ಣರ ಸಾಮರ್ಥ್ಯನೂ ಗೊತ್ತಿದೆ ದರ್ಶನ್ ಪುಟ್ಟಣ್ಣಿಯವರ ಸಾಮರ್ಥ್ಯನೂ ಗೊತ್ತಿದೆ ಕಾಂಗ್ರೆಸ್ ಸಾಮರ್ಥ್ಯನೂ ಗೊತ್ತಿದೆ ಆದ್ರೆ ನನ್ಗೆ ನಾನು ಆಗ್ಲೇ ನಿಮ್ಗೆ ಹೇಳ್ದೆ ಜನರ ಮೇಲೆ ವಿಶ್ವಾಸ ಇದೆ ಒಳ್ಳೆ ತನಿಖೆ ಒಳ್ಳೇದ್ ಮಾಡಿದ್ರೆ ಖಂಡಿತ ಜನ ಕೈ ಹಿಡಿತಾರೆ ಅದ್ರಲ್ಲಿ ಯಾವುದು ನಾನು ರಾಜಕಾರಣ ನಿಮ್ಗಾಗ್ಲೇ ಹೇಳಿದೆ ರಾಜಕಾರಣ ಕೆಟ್ಟಲ್ಲ ರಾಜಕಾರಣಿಗಳು ಕೆಟ್ಟವರು ಅಂತ ಹಂಗಾಗಿ ನನ್ಗೆ ವಿಶ್ವಾಸ ಇದೆ ಅದರಲ್ಲೂ ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಜನತೆ ನೂರಕ್ಕೆ ನೂರಷ್ಟು ವಿಶ್ವಾಸ ಇದೆ ಒಳ್ಳೆ ಕೆಲಸಗಳನ್ನ ಒಪ್ತಾ ಇದಾರೆ ಮೊನ್ನೆ ಒಂದು ಲಾಸ್ಟ್ ಮಂತ್ ಇಪ್ಪತ್ತೆರಡನೇ ತಾರೀಕು ನನ್ನ ಹುಟ್ಟು ಹಬ್ಬದ ಪ್ರಯುಕ್ತ ನಾನೊಂದು ಮೆಡಿಕಲ್ ಕ್ಯಾಂಪ್ ಮಾಡಿಸ್ದೆ ಸರಿ ಸುಮಾರು ಮೂವತ್ತರಿಂದ ಮೂವತ್ತೈದು ಸಾವಿರ ಸಂಖ್ಯೆಯ ಜನ ಬಂದು ಓಹೋ ಪಾರ್ಟಿಸಿಪೇಟ್ ಮಾಡೋದ್ರಲ್ಲಿ ಏನು ಮೂವತ್ ಮೂವತ್ತೈದು ಸಾವಿರ ಓಟ್ ಸಾಮಾನ್ಯ ಅಲ್ಲ ಈಗ ಬಂದವ್ರ ಏನಾರ ಓಟ್ ಹಾಕ್ತಾರೆ ಅವರೆಲ್ಲ ಓಟ್ ಆಗತ್ತಾ ನಾನು ಒಪ್ಪೋದಿಲ್ಲ ಅದನ್ನ ಒಪ್ಪಲ್ಲ ಅಲ್ಲ ಏ ಖಂಡಿತ ಇಲ್ಲ ಅವ್ರು ಬಂದಾರೆಲ್ಲ ವೋಟ್ ಹಾಕ್ತಾರೆ ಅಂತ ನಾನು ಯಾವ್ದೇ ಕಾರಣಕ್ಕೂ ಅನ್ಕೊಳ್ಳಲ್ಲ ಅಷ್ಟು ರಾಜಕೀಯ ಅನಕ್ಷರಸ್ಥನು ನಾನು ಅಲ್ಲ ಆಯ್ತಾ ಖಂಡಿತ ಅಲ್ಲ ಈಗ ನಾನು ಒಂದು ಏನು ಕ್ಯಾಂಪ್ ಆಯ್ತೋ ಆ ಕ್ಯಾಂಪ್ ಎಲ್ಲರೂ ಮಾಡ್ತಾರೆ ಆರೋಗ್ಯ ಮೇಳ ಅಂದ್ಮೇಲೆ ನೀವ್ ಯಾರೋ ಬರ್ತಾರೆ ನೋಡ್ತಾರೆ ಟೆಸ್ಟ್ ಮಾಡ್ತಾರೆ ಅಂತಲ್ಲ ಅದನ್ನ ಬಿಟ್ಟು ಸರಿ ಸುಮಾರು ಹನ್ನೊಂದು ಬಸ್ ಜನಗಳನ್ನ ನಾನು ಕರ್ಕೊಂಡೋಗಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಒಂದ್ ಎರಡು ರೂಪಾಯಿ ಪ್ಯಾರಾಸಿಟಮಾಲ್ ತಗೊಳಕು ಬಿಟ್ಟಿಲ್ಲ ಅಷ್ಟು ಜನಕ್ಕೂ ಆಪರೇಷನ್ ಮಾಡಿಸಿ ನಾನ್ ಬಸ್ ಅಲ್ಲಿ ಕರ್ಕೊಂಡೋಗಿ ಬಸ್ ಅಲ್ಲಿ ಕರ್ಕೊಂಡ್ಬಂದು ಅವ್ರ ಮನೆಗೆ ಬಿಟ್ಟಿದೀನಿ ನಾನೂರ ಎಂಬತ್ತೆಂಟು ಜನ ಕಣ್ಣುನ್ ಪರ ಚಿಕಿತ್ಸೆ ಮಾಡಿಸ್ಕೊಂಡವ್ರೆ ಆಯ್ತಾ ಇವತ್ತು ಆ ಆ ಕೆಲಸಗಳು ನಮ್ಗೆ ಮಾತಾಡ್ತವೆ ಹೇಳ್ತಾರೆ ಪುಣ್ಯಾತ್ಮ ಆಪರೇಷನ್ ಮಾಡಿಸ್ತಾ ಅಂತ ಹೇಳ್ತಾರೆ ಇವತ್ತು ನಮ್ಮ ಮನೆಯಲ್ಲಿ ನಮ್ ತಂದೆ ತಾಯಿಗಳು ಒಬ್ರಿಗೆ ಆಪರೇಷನ್ ಮಾಡ್ಸದ್ ಕಷ್ಟ ಅದೇ ಅಂತದಲ್ಲಿ ನೀವು ಹನ್ನೊಂದು ಬಸ್ ಜನ ನೀವು ಮೈಸೂರು ನಮ್ಮ ಮಂಡ್ಯ ಮಿಮ್ಸಲ್ ಆಗ್ಬಹುದು ಅಥವಾ ನಮ್ಮ ಆದಿಚುಂಚನಗಿರಿ ಮೆಡಿಕಲ್ ಕಾಲೇಜ್ ಅಲ್ಲಿ ಕಾಲೇಜಲ್ಲಾಗ್ಬೋದು ಆಪರೇಷನ್ ಮಾಡಿಸಿ ನಾನು ಅವ್ರ ಮನೆ ಮಗ್ನಾಗಿದ್ದು ಅವ್ರನ್ನ ಕರ್ಕ ಬಂದ್ಬಿಟ್ಟಿದೀನಿ ನಿಮ್ಗೆ ಗೊತ್ತಿರಲ್ ಹೇಳಿ ನಾನು ಹೇಳ್ಬಾರ್ದು ತುಂಬಾ ವಿಷಯಗಳನ್ನ ಪಾಂಡುಪುರದಲ್ಲಿ ಹಂಡ್ರೆಡ್ ಬೆಡೆಡ್ ಹಾಸ್ಪಿಟಲ್ ಇದೆ ಹ್ಮ್ ಹೌದಾ ಹಂಡ್ರೆಡ್ ಬೆಡ್ಡೆಡ್ ಹಾಸ್ಪಿಟಲ್ ಇದೆ ಉಪವಿಭಾಗೀಯ ಆಸ್ಪತ್ರೆ ಆ ಆಸ್ಪತ್ರೆಯಲ್ಲಿ ನೀವು ಬೆಳಿಗ್ಗೆ ಹೋಗಿ ಒಂದು ಇ ಸಿ ಜಿ ಮಾಡ್ಸಕ್ ಆಗಲ್ಲ ಒಂದು ಸ್ಕ್ಯಾನಿಂಗ್ ಮಾಡ್ಸಕ್ಕಾಗಲ್ಲ ಒಂದು ಎಕ್ಸ್ರೇ ಮಾಡ್ಸಕ್ ಆಗಲ್ಲ ಪ್ರತಿಯೊಂದಕ್ಕೂ ಮೈಸೂರಿಗೆ ಬರೀತಾರೆ ಇಲ್ಲ ಮಂಡ್ಯ ಬರೀತಾರೆ ನೀವು ಹಾರ್ಟ್ ಅಟ್ಯಾಕ್ ಆಗಿರೋ ಪೇಶೆಂಟ್ಸ್ಗಳು ಗೋಲ್ಡನ್ ಅವರ್ ಅಂತ ಒಂದು ಅವರ್ ಇರುತ್ತೆ ಅಟ್ ಲೀಸ್ಟ್ ನೀವು ಒಂದು ಫಸ್ಟ್ ಏಡ್ ಕೊಟ್ಟು ಆ ಟ್ರೀಟ್ಮೆಂಟ್ ನ ಮಾಡಿಸ್ಬಿಟ್ಟು ನೀವು ಮೈಸೂರಿಗೋ ಅಥವಾ ಮಂಡ್ಯಗೋ ಕಳ್ಸ್ರೆ ಎಷ್ಟೋ ಸಾವಿರಾರು ಜನದ ಪ್ರಾಣ ಉಳಿಯುತ್ತೆ ನಾನು ಒಬ್ಬ ವೈದ್ಯಾಗಿ ನಾನೇನೋ ಬೇರೆ ಏನೋ ಮಾಡ್ತೀನಿ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತಲ್ಲ ನಾನು ಒಬ್ಬ ವೈದ್ಯಾಗಿ ನಾನೇನಾದ್ರು ಮುಂದಿನ ದಿನಗಳಲ್ಲಿ ನಾನು ಆ ಕ್ಷೇತ್ರ ಶಾಸಕನಾಗೋ ಅಥವಾ ನನ್ಗೆ ಅಧಿಕಾರ ಸಿಕ್ಕಿದ್ರೋ ಆ ಏನ್ ನಮ್ಮ ಆಸ್ಪತ್ರೆ ಇದೆಯೋ ನಮ್ದು ಒಂದು ಫೈಲೇಟ್ ಸರ್ಕಲ್ ಇದೆ ಅಲ್ಲಿ ಒಬ್ಬರೇ ಒಬ್ಬರು ಫೈಲೇಟ್ ಸರ್ಕಲ್ ಕೂಡ ದಾಟಬಾರ್ದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲೇ ಎಲ್ಲಾ ಸ್ಪೆಷಲಿಸ್ಟ್ ಗಳು ಇರ್ಬೇಕು ಆಪರೇಷನ್ ಆಗುವಂತ ವ್ಯವಸ್ಥೆಗಳಾಗಬೇಕು ಆಕ್ಸಿಡೆಂಟ್ ಆದವರು ಅಥವಾ ವಿಷ ಕುಡ್ದವರು ಅಥವಾ ಹಾವು ಕಚ್ಚಿದವರು ನಮ್ದು ಗ್ರಾಮೀಣ ಭಾಗ ಆಯ್ತಾ ಬಂದವ್ರಿಗೆಲ್ಲಾರ್ಗು ಅಲ್ಲಿ ಸೂಕ್ತವಾದ ಒಂದು ಚಿಕಿತ್ಸೆ ಸಿಕ್ಕಿ ಅವ್ರ ಪ್ರಾಣ ಉಳಿಯಂತ ಕೆಲಸಗಳಾಗಬೇಕು ಯಾರೋ ಜನಪ್ರತಿನಿಧಿಗಳ ಹತ್ರ ಎಂ ಪಿ ಹತ್ರ ಎಮ್ ಎಲ್ ಎಳ ಹತ್ರ ಮಿನಿಸ್ಟರ್ ಬಂದ್ ನಂಗೆ ಮನೆ ಕಟ್ಕೊಡಿ ಗೃಹ ಪ್ರವೇಶ ಮಾಡ್ಕೊಡಿ ನಂಗೆ ಕಾರ್ ತೆಗೆದುಕೊಡಿ ಅಂತ ಕೇಳ್ತಾರ ಯಾವುದೇ ಕಾರಣಕ್ಕೂ ಕೇಳಲ್ಲ ದುಡಿಯೋ ಕೈಗಳಿಗೆ ಕೆಲಸ ಕೊಡಬೇಕು ಉತ್ತಮವಾದ ಆರೋಗ್ಯ ಕೊಡಬೇಕು ಉತ್ತಮವಾದ ಶಿಕ್ಷಣ ಕೊಡಬೇಕು ಶಿಕ್ಷಣ ಆರೋಗ್ಯ ಉದ್ಯೋಗ ಇವು ಮೂರ್ನ ಜನಪ್ರತಿನಿಧಿಗಳ್ ಮಾಡಿದ್ರೆ ನೀವು ಯಾವ ಒಳ್ಳೆತನ ಕೆಟ್ಟತನ ಏನ್ ಹೇಳ್ತಾ ಇದ್ದೀರೋ ಖಂಡಿತ ಯಾವೂ ಮ್ಯಾಟರ್ ಆಗಲ್ಲ ಕೆಲಸ ಮಾಡಕ್ಕೆ ನನ್ನ ಪ್ರಕಾರ ಒಳ್ಳೆ ಹೃದಯ ಇರಬೇಕು ಆ ಹೃದಯ ನನ್ನಲ್ಲಿದೆ ಓಕ್ಟರ್ ಆಗಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಒಂದಷ್ಟು ಸಮಸ್ಯೆಗಳಿಗೆ ಸೊಲ್ಯೂಷನ್ ಇಟ್ಕೊಂಡು ಬಂದು ಕೂತಿದ್ದೀರಿ ಪಾಂಡವಪುರ ಆಸ್ಪತ್ರೆಗೆ ಏನ್ ಬೇಕು ಏನಿಲ್ಲ ಏನಾಗಬೇಕು ಅನ್ನೋ ವಿಷಯಗಳನ್ನ ಹೇಳ್ತಾ ಇದ್ದೀರಿ ಬಹಳ ಆಶ್ಚರ್ಯ ಕಾಡೋದು ನನಗೆ ಕುಮಾರಸ್ವಾಮಿ ಅವರ ಸರ್ಕಾರದ ಮೊನ್ನೆ ಸರ್ಕಾರದ ಪವರ್ಫುಲ್ ಮಂತ್ರಿ ಅವರು ಸಿ ಎಸ್ ಪುಟ್ಟರಾಜು ಅವರು ಇದ್ರು ಅವ್ರ ಕಣ್ಣಿಗೆ ನೀವು ಹೇಳುವಂತ ಯಾವ ಸಮಸ್ಯೆಗಳು ಯಾವುದು ಬೇಕು ಅನ್ಸಿಲ್ವಾ ಅಂತ ಈಗೇನು ರಿಪೀಟ್ ಕ್ವಶನ್ ಅನ್ಕೋಬಹುದೇನೋ ನೀವು ಹೇಳ ಆಸ್ಪತ್ರೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರಿ ಎಲ್ಲ ಮಂಡ್ಯಾಗ ಹೋಗ್ಬೇಕು ಮೈಸೂರ್ಗ್ ಹೋಗ್ಬೇಕು ಇಂತ ಸಮಸ್ಯೆಗಳು ನಮ್ಮಲ್ಲಿ ಇದೆ ಅಂತ ಇದ್ದು ಪುಟ್ಟರಾಜ್ ಅವ್ರ ಕಣ್ ಕಾಣ್ಲಿಲ್ವಾ ಅಂತ ಈ ಪುಟ್ಟರಾಜ್ ಅವ್ರಿಗೆ ಅನ್ಸಿಲ್ವಾ ಅಂತ ಈ ಪ್ರಶ್ನೆನ ನೀವು ಅವ್ರಿಗೆ ಕೇಳಬೇಕು ಅವ್ರನ್ನ ಕೇಳಬೇಕು ಅವ್ರನ್ನ ಕೇಳಬೇಕು ಯಾಕೆ ಅಂದ್ರೆ ಇದು ನನ್ ಕಂಡಿರ ಸಮಸ್ಯೆಗಳು ಇದು ನನ್ಗೆ ಕಂಡಿರೋ ಸಮಸ್ಯೆಗಳು ಇವತ್ ನೀವು ಪಾಂಡುಪುರ ತಾಲೂಕು ಒಂದು ತಾಲೂಕ್ ಹೆಡ್ ಕ್ವಾರ್ಟರ್ ಅಲ್ಲಿ ಎಷ್ಟೋ ಜನ ಮಹಿಳೆಯರು ಬೆಳಿಗ್ಗೆಯಿಂದ ಮಕ್ಳುಗಳನ್ನ ಸ್ಕೂಲಿಗೆ ಕಳಿಸ್ತಾರೆ ಸ್ಕೂಲಿಗೆ ರೆಡಿ ಮಾಡ್ತಾರೆ ತತ್ ಕಣದಿರ್ಗೆ ಆಫೀಸಿಗೆ ಕಳ್ಸೋಕ್ಕೆ ಬೆಳಿಗ್ಗೆಯಿಂದ ಮಾಡಿ ಎಲ್ಲ ಕೆಲಸಗಳು ಮಾಡಿ ಸುಸ್ತಾಗಿರ್ತಾರೆ ಅಟ್ಲೀಸ್ಟ್ ಅವರಿಗೆ ಸಂಜೆ ಹೊತ್ತು ಒಂದು ಹಾಫ್ ಅನ್ ಅವರು ಒಂದು ಅರ್ಧ ಗಂಟೆಯೋ ಮುಕ್ಕಾಲು ಗಂಟೆಯೋ ಮಕ್ಕಳನ್ನ ಕರ್ಕ ಬಂದು ಆಟ್ ಅಂತ ಒಂದೇ ಒಂದು ಸಣ್ಣ ಪಾರ್ಕ್ ತೋರಿಸಿ ನೀವು ನಮ್ಮ ಪಾಂಡಪುರದಲ್ಲಿ ಪಾರ್ಕ್ ಇಲ್ಲ

ಸೊ ಅವರು ಏನು ಮಾಡ್ಬೋದಾಗಿತ್ತು ಅನ್ನೋದನ್ನು ನೀವೇ ಕೇಳಿ ಬಟ್ ನಾನು ಏನು ಮಾಡ್ಬೇಕಿನ್ನೋ ಪಾಂಡವಪುರಕ್ಕೆ ಅನ್ನೋದನ್ನ ನಾನು ಹೇಳ್ತೀನಿ ಅಂತ ಹೇಳ್ತಾ ಇದ್ದೀರಿ ಸೊ ಫೈನ್ಲಿ ಹೇಗೇನ ಕೇಳ್ತಿರ್ತೀನಿ ನಿಮ್ಮ ಕಾನ್ಫಿಡೆನ್ಸ್ ನಾನು ನಾನಾಗಲಿ ನಾನು ಅನ್ಕೊಂಡಿದ್ದೆ ನಿಮ್ಮ ಗುರುಗಳು ಪೋ ಪ್ರೀತಮ್ ಗೌಡ್ರು ವಿಜೇಂದ್ರ ಹೇಳ್ದಂಗೆ ಇಷ್ಟು ಸಾವಿರ ಹೋಟೆಲ್ ಗೆಲ್ತೀನಿ ಅಂತ ಹೇಳ್ತೀರಿ ಅಂತ ನೀವು ಅದು ಯಾವ್ದು ಒಪ್ಕೊಳ್ಳೋಕೆ ಹೇಳೋಕ್ಕೆ ರೆಡಿ ಇಲ್ಲ ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸ ನಿಮಗಿದೆ ಯಾ ಎಲ್ಲರೂ ಪ್ರತಿಯೊಬ್ಬನೂ ಕೂಡ ಆತ್ಮವಿಶ್ವಾಸ ಇದ್ದೇ ಇರುತ್ತೆ ಗೆಲ್ತೀವಿ ಅನ್ನೋದು ಬಟ್ ಫೈನ್ಲಿ ಕಡೆ ಅಂತಕ್ಕೆ ಬಂದಿದ್ದೀವಿ ನಾವೀಗ ಸಂದರ್ಶನದಲ್ಲಿ ಮೇಲುಕೋಟೆಗೆ ವಿಷನ್ ನಾ ಕಂಡ ಮೇಲುಕೋಟೆ ನಾನು ಅಂದ್ಕೊಂಡಿರೋ ಮೇಲುಕೋಟೆ ಅನ್ನೋದಾದರೆ ಕ್ಷೇತ್ರ ಅನ್ನೋದಾದರೆ ನಿಮ್ಮ ಪ್ರಕಾರ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಜನ ಯಾವ ಕಾರಣಕ್ಕೆ ಓಟ್ ಹಾಕ್ಬೇಕು ನಿಮಗೆ ನಾನು ಒಬ್ಬ ವಿದ್ಯಾವಂತ ಹ್ಞೂ ಕಳೆದ ಎರಡೂವರೆ ಮೂರು ವರ್ಷಗಳಿಂದ ಜನರ ಜೊತೆ ಇದ್ದೀನಿ ಹ್ಞೂ ಒಂದು ದಿನವೂ ಹ್ಞೂ ನಾನು ನನ್ನ ಫ್ಯಾಮಿಲಿ ಜೊತೆನೋ ಅಥವಾ ಬಿಸ್ನೆಸ್ಸಲ್ಲೋ ಇಲ್ಲ ಎರಡೂವರೆ ವರ್ಷದಿಂದ ಅಲ್ಲೇ ಆಫೀಸ್ ಮಾಡ್ಕೊಂಡು ಪಾಂಡುಪುರದ ಮೇಲೆ ನನ್ನ ಕಚೇರಿ ಓಪನ್ ಮಾಡ್ಕೊಂಡು ಪ್ರತಿ ದಿನ ನೂರೈವತ್ತರಿಂದ ಇನ್ನೂರು ಜನ ಅಲ್ಲಿ ಒಂದು ಕುಂದು ಕೊರತೆಗಳು ಏನಾದ್ರೂ ಆಗ್ಬೋದು ವೃದ್ಧಾಪ್ಯ ವೇತನ ಮಾಡಿಸ್ತಾ ಇದೀವಿ ವಿಧವಾ ವೇತನ ಮಾಡಿಸ್ತಾ ಇದೀವಿ ಅಂಗವಿಕಲ ವೇತನ ಮಾಡಿಸ್ತಾ ಇದೀವಿ ವಯೋವೃದ್ರಗಳಿಗೆ ಕನಿಷ್ಠ ಒಂದು ನಾಲ್ಕರಿಂದ ಐದು ಸಾವಿರ ವಾಕಿಂಗ್ ಸ್ಟಿಕ್ ಗಳು ಕೊಟ್ಟಿದಿವಿ ಅವ್ರ ಗೂರ್ಗೋಲ್ಗಳು ಕೊಟ್ಟಿದಿವಿ ನ ಇಡೀ ಕ್ಷೇತ್ರಕ್ಕೆ ಒಂದು ಆಂಬುಲೆನ್ಸ್ ಬಿಟ್ಟಿದ್ದೀನಿ ಆಯ್ತಾ ನಾನು ಶಕ್ತಿ ಮೀರಿ ಕ್ಷೇತ್ರ ಜನ ಜೊತೆ ಇದ್ದೀನಿ ನಾನೆಲ್ಲೂ ಓಡೋಗಿಲ್ಲ ಯಲ್ಲಿ ಯಾರು ಜನಪ್ರತಿನಿಧಿಗಳು ಒಬ್ಬರು ಇಲ್ದೇ ಇರೋಂತ ಸಮಯದಲ್ಲಿ ಕಳೆದ ಎರಡೂವರೆ ವರ್ಷದಿಂದ ನಿರಂತರವಾಗಿ ಒಂದು ದಿನನೂ ನಾನಲ್ಲಿ ಇಲ್ದಂತೆನೆ ಕ್ಷೇತ್ರ ಜನ ಜೊತೆ ಇದ್ದೀನಿ ಆ ವಿಶ್ವಾಸ ನನಗೆ ಏನ್ ವಿಶ್ವಾಸ ನನ್ ಮಾಡ್ತಿರೋ ಕೆಲಸಗಳನ್ನ ಜನ ಒಪ್ಪಿದ್ದಾರೆ ನಾನು ಮಾಡ್ತಿರೋ ಕೆಲಸಗಳನ್ನ ಜನ ಪ್ರೀತಿಸ್ತಾ ಇದ್ದಾರೆ ಆ ಪ್ರೀತಿ ಅಭಿಮಾನನ ನಂಗೆ ತೋರಿಸ್ತಾ ಇದ್ದಾರೆ ಆ ದೃಷ್ಟಿನಲ್ಲಿ ನಾನು ಕುಟುಂಬ ರಾಜಕಾರಣ ಮಾಡಲ್ಲ ಅಂತಂದ್ರೆ ಕುಟುಂಬ ರಾಜಕಾರಣ ಮಾಡಲ್ಲ ಅಂದ್ರೆ ನಾನು ನನ್ನ ಮಗನ ನಿಲ್ಸಲ್ಲ ನಾನು ನಮ್ ದೊಡ್ಡಪ್ಪನ ಮಗನೋ ಚಿಕ್ಕಪ್ಪನ ಮಗನೋ ನಮ್ಮ ಅಣ್ಣನ ಮಗನೋ ನನ್ನ ತಮ್ಮನ ಮಗನೋ ಚುನಾವಣೆಗೆ ನಿಲ್ಸಲ್ಲ ನಂದು ನಂದೇ ಚುನಾವಣೆ ನಮ್ಮಪ್ಪ ಶಿಕ್ಷಕ ನಾನು ಯಾವುದೇ ಒಂದು ರಾಜಕೀಯ ಹಿನ್ನೆಲೆಯಿಂದ ಬಂದಿರೋ ನನ್ನ ಫ್ಯಾಮಿಲಿಲಿ ನಾನು ಯಾರನ್ನೂ ಚುನಾವಣೆಗೆ ಮುಂದಿನ ದಿನಗಳ ಸ್ಪರ್ಧಿಸೋ ಸ್ಪರ್ಧಿಸೋಕ್ಕೂ ಇಷ್ಟಪಡೋದಿಲ್ಲ ನಮ್ಮ ಪಕ್ಷ ಅದು ಒಪ್ಪೋದು ಇಲ್ಲ ಆ ಪರಿವಾರ ರಾಜಕಾರಣಕ್ಕೆ ಕೊನೆ ಕಾಣಬೇಕು ಬೇರೆ ಮಕ್ಕಳಿಲ್ವಾ ಬೇರೆಯವರು ಬಡವ್ರ ಮಕ್ಳಿಲ್ವಾ ಬೇರೆಯವರು ಸಾಮಾನ್ಯ ಜನಗಳಿಲ್ವಾ ಎಷ್ಟು ದಿವಸ ಅಂತ ನಾವೇ ಕೂರೋಣ ಈ ಮಾತನ್ನು ಹೇಳೋದ್ರ ಮೂಲಕ ಪುಟ್ಟರಾಜೋರು ನನ್ನ ಮಗ ಜಿಲ್ಲಾ ಪಂಚಾಯತ್ ಮೆಂಬರ್ ಪುಟ್ಟಣ್ಣವ್ರ ಮಗ ದರ್ಶನ್ ಪುಟ್ಟಣ್ಣ ರಾಜಕಾರಣಕ್ಕೆ ಬಂದವರು ಅನ್ನೋದನ್ನು ಅವಿನೇರ್ವಾಗಿ ಹೇಳಿದಂಗೆ ಕಾಣ್ತಾ ಇತ್ತಪ್ಪ ಅಲ್ಲ ಅದು ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಓಕೆ ನಿಮ್ಮ ಮನೇಲಿ ಯಾರೋ ರಾಜಕಾರಣಿಗಳಿಲ್ಲ ನಿಮ್ಮ ಮನೇಲಿ ಮುಂದೆ ಯಾರು ರಾಜಕಾರಣಕ್ಕೆ ಬರಲ್ಲ ಮಾಡಲ್ಲ ಎಸ್ ಫೈನಲ್ ಈಗ ಫಟಾಫ್ಟ್ ಕೇಳ್ತೀನಿ ವ್ಯಕ್ತಿಗಳ ಹೆಸರು ಹೇಳ್ತೀನಿ ನಿಮ್ಮ ಒಪಿನಿಯನ್ ಹೇಳಿ ಪಾಂಡುಪುರದಿಂದಾನೇ ಶುರು ಮಾಡ್ತೀನಿ ಪಾಂಡುಪುರದ ಶಾಸಕ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜ್ ಅವ್ರ ಬಗ್ಗೆ ತಾವೇನು ಹೇಳ್ತೀರಿ ಶಾಸಕರಾಗಿದ್ರು ಮೂರು ಸರಿ ಹ್ಮ್ ಎಂ ಪಿ ಆಗಿದ್ರು ಹ್ಮ್ ನಮ್ಮ ಪಾಂಡುಪುರ ತಾಲೂಕಲ್ಲಿ ಪ್ರಪ್ರಥಮವಾಗಿ ಮಿನಿಸ್ಟ್ರ್ ಆಗಿದ್ದಾರೆ ಹ್ಮ್ ದೇವ್ರ ಒಳ್ಳೇದು ಮಾಡ್ಲಿ ಹ್ಮ್ ಒಳ್ಳೆ ಒಳ್ಳೀತಿನೆಲ್ಲ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವ್ರ ಏನ್ ಅನ್ಕೊಂಡಿದಾರೋ ಅವೆಲ್ಲ ಅವ್ರು ಅನ್ಕಂಡಂಗೆ ಆಗ್ಲಿ ಅವ್ರಿಗೆ ದೇವರು ಒಳ್ಳೇದ್ ಮಾಡ್ಲಿ ಮೇಲ್ಕೋಟೆ ಚನ್ನನಾರಾಯಣ ಸ್ವಾಮಿ ಆಶೀರ್ವಾದ ಅವ್ರ ಮೇಲೆ ಇರ್ಲಿ ಅಂತ ನಾನು ಹೇಳಕ್ ಬಯಸ್ತೀನಿ ಎಸ್ ದಿವಂಗತ ಪುಟ್ಟಣನವ್ರ ಬಗ್ಗೆ ಹೇಳೋದಾದ್ರೆ ಈ ನಾಡು ಕಂಡ ಅಪ್ರತಿಮ ಹೋರಾಟಗಾರ ರೈತ ಪರ ಹೋರಾಟಗಾರ ಆ ಮನುಷ್ಯ ಆ ಒಂದು ಧೀಮಂತ ನಾಯಕ ನಮ್ ಮಂಡ್ಯ ಅದರಲ್ಲೂ ನಮ್ಮ ಪಾಂಡುಪುರದಲ್ಲಿ ಹುಟ್ಟಿರೋದೇ ನಮ್ಮೆಲ್ಲರ ಪುಣ್ಯ ಹೆಂಗ ರಾಜಕಾರಣಿ ದರ್ಶನ್ ಪುಟ್ಟಣಯ್ಯ ಆತ್ಮೀಯರು ಸ್ನೇಹಿತರು ವಿದ್ಯಾವಂತರು ರಾಜಕಾರಣಕ್ಕೆ ಅಂತ ರಾಜಕಾರಣಿಗಳು ಬರಬೇಕು ಅಂತ ರಾಜಕಾರಣ ಮಾಡಬೇಕು ಸಂಸದೆ ಸುಮಲತಾ ಅವರು ಬುದ್ಧಿವಂತೆ ರಾಜಕಾರಣಿ ನಮ್ಮ ಏನು ಮಂಡ್ಯ ಜಿಲ್ಲೆನಲ್ಲಿ ಇವತ್ತು ಎಂ ಪಿಗಳೆಲ್ಲ ನಾವು ನೋಡಿದ್ದೀವಿ ಮಾದೇಗೌಡರು ಅಂಬರೀಷರ್ ಅಂತ ಎಲ್ಲರನ್ನೂ ನೋಡಿದ್ವಿ ಅದೇ ಸಾಲಿನಲ್ಲಿ ನಿಲ್ಲಂತ ಒಂದು ಧೀಮಂತ ನಾಯಕಿ ಇಡೀ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾರಿಕೆನ ಒಂದು ನಿಲ್ಲಿಸ್ತಂತ ಒಂದು ಹೋರಾಟ ಮಾಡಿ ಅದಕ್ಕೆ ಒಂದು ಫುಲ್ ಸ್ಟಾಪ್ ಕೊಟ್ಟಂತ ಧೀಮಂತ ನಾಯಕಿ ಅಕ್ರಮ ಗಣಿಗಾರಿಕೆ ಕುಟುಂಬ ರಾಜಕಾರಣ ಅನ್ನೋದ್ರ ಮೂಲಕ ಬಟ್ಟೆ ಸುತ್ಕೊಂಡು ಐತೆ ಕೆಲವರಿಗೆ ಪರವಾಗಿಲ್ಲ ಎಸ್ ಫೈನ್ಲಿ ರಾಜ್ಯ ನಾಯಕರಿಗೆ ಬರ್ತೀನಿ ನಾನು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ನಮ್ಮ ಬಿಜೆಪಿಯ ಅತ್ಯಂತ ಹಿರಿಯ ಅದರಲ್ಲೂ ನಮ್ಮ ಮಂಡ್ಯ ಜಿಲ್ಲೆಯ ಹೆಮ್ಮೆಯ ಮಣ್ಣಿನ ಮಗ ಪೂಜ್ಯರು ಅವರು ಇವತ್ತೇನು ಬಿಜೆಪಿನ ಕಟ್ಟಿದ್ದಾರೆ ಇವತ್ತು ಬಿಜೆಪಿನ ಬೆಳೆಸಿದ್ದಾರೆ ಆ ಒಂದು ದೊಡ್ಡ ಆಲದ ಮರ ಆಲದ ಮರದ ಒಂದು ನೆರಳಲ್ಲಿ ಇವತ್ತೆಲ್ಲರೂ ನಾವು ಒಂದು ನೆರಳನ್ನ ಕಂಡ್ಕತಾ ಇದೀವಿ ದೇವರು ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಲಿ ನೂರಾರು ವರ್ಷಗಳ ಕಾಲ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ದೇವರನ್ನ ಬೆಳ್ಕೊಂತೀನಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಮೂರು ಸರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರ ಬಗ್ಗೆ ಹೇಳಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಏನು ನಾನು ಅವ್ರ ಬಗ್ಗೆ ಕಾಮೆಂಟ್ ಮಾಡಷ್ಟು ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಅವ್ರಿಗೆ ಜನ ಮಂಡ್ಯ ಜನ ತುಂಬಾ ಪ್ರೀತಿ ಕೊಟ್ಟಿದ್ರು ತುಂಬನೇ ಅವ್ರನ್ನ ಒಪ್ಕೊಂಡಿದ್ರು ಏಳು ಕೇಳು ಸೀಟ್ ಕೊಟ್ಟು ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು ಆ ಪ್ರೀತಿ ವಿಶ್ವಾಸನ ಅವರು ಉಳಿಸ್ಕೊಳ್ಳಲಿಲ್ಲ ತ್ರಿಶಕ್ತಿ ಸಾಲ ಮನ್ನಾ ಮಾಡ್ತೀನಿ ಅಂದ್ರು ಮಾಡಕ್ ಆಗ್ಲಿಲ್ಲ ರೈತರ ಸಾಲ ಮನ್ನಾ ಮಾಡ್ತೀನಿ ಅಂದ್ರೂ ಮಾಡಕ್ ಆಗ್ಲಿಲ್ಲ ಮಾಡೋರಲ್ಲ ಮಾಡಿದ್ದಾರೆ ಎಲ್ಲಿ ಅವರ ಕೊಟ್ಟ ರೀತಿ ವಾಗ್ದಾನ ಪ್ರಕಾರ ಸಂಪೂರ್ಣ ಸಂಪೂರ್ಣ ಸಾಲ ಮನ್ನಾ ಆಯ್ತಾ ಮಾಜಿ ಪ್ರಧಾನಿ ದೇವೇಗೌಡರು ಇಡೀ ನಮ್ಮ ಕರ್ನಾಟಕದ ಹೆಮ್ಮೆಯ ಮಣ್ಣಿನ ಮಗ ಈ ನಮ್ಮ ಏನು ಕರ್ನಾಟಕದಲ್ಲಿ ಪ್ರಧಾನಿಯಾಗಿರೋ ಒಂದು ಯಾರಾದರೂ ನಮ್ಮ ಕರ್ನಾಟಕದ ಒಬ್ಬ ಮಣ್ಣಿನ ಮಗ ಇದ್ದರೆ ಅದು ದೇವೇಗೌಡರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇವತ್ತೇನು ಒಂದು ಮೇರು ಪಂಥದಲ್ಲಿ ಒಂದು ನಾಯಕರೇನಾದ್ರು ನಿಂತರೆ ದೇವೇಗೌಡರು ಎಸ್ ಎಂ ಕೃಷ್ಣರು ಅಂತ ನಾಯಕರುಗಳು ನಿಲ್ತಾರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮ ಮೇಲ್ಕೋಟೆ ಚಲೋನಾರಾಯಣ ಸ್ವಾಮಿ ಹೆಚ್ಚಿನ ರೀತಿಯಲ್ಲಿ ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕರ್ನಾಟಕಕ್ಕೆ ಮಾರ್ಗದರ್ಶನ ನೀಡುವಂಥ ಒಂದು ಒಳ್ಳೆ ಕಾಲ ಬರಲಿ ಅಂದ್ಬಿಟ್ಟು ನಾನು ಬಯಸ್ತೇನೆ ಸೊ ಫೈನ್ಲಿ ದೇಶದ ಪ್ರಧಾನಿ ನಿಮ್ಮ ನಾಯಕರು ನರೇಂದ್ರ ಮೋದಿ ಅವ್ರ ಬಗ್ಗೆ ಹೇಳೋದಾದ್ರೆ ನರೇಂದ್ರ ಮೋದಿ ಹೆಸರು ಹೇಳಿದ್ರೆ ಮೈ ರೋಮಾಂಚನ ಆಗುತ್ತೆ ನನ್ನ ಯಾವ ಜನ್ಮದ ಪುಣ್ಯವೋ ಗೊತ್ತಿಲ್ಲ ಕಳ್ಸರಿ ಬಂದಾಗ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಇಷ್ಟು ಹತ್ರದಿಂದ ಅವ್ರನ್ನ ವೆಲ್ಕಮ್ ಮಾಡೋ ಅಂತ ಸೌಭಾಗ್ಯ ಸಿಕ್ತು ನಿಜವಾದ ಏನಾದರೂ ಸಂವಿಧಾನಕ್ಕೆ ಬೆಲೆ ಸಿಕ್ಕೈತೆ ನಿಜವಾದ ಪ್ರಜಾಪ್ರಭುತ್ವ ಏನಾದ್ರು ಬಂದೈತೆ ಅಂದ್ರೆ ಅದು ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿ ಆದ್ಮೇಲೆ ಇಡೀ ಇಡೀ ಜಗತ್ತೇ ಇಡೀ ನಮ್ಮ ಭಾರತದ ಕಂಡ ಅತ್ಯಂತ ವಿಶಿಷ್ಟವಾದ ಶ್ರೇಷ್ಠವಾದ ನಾಯಕ ನರೇಂದ್ರ ಮೋದಿ ಅವರು ಅವ್ರ ಬಗ್ಗೆ ಮಾತನಾಡೋದಕ್ಕೆ ಅವತ್ತು ಅವ್ರ ಬಗ್ಗೆ ಹೇಳೋದಿಕ್ಕೆ ಪದಗಳು ಸಾಕಾಗೋದಿಲ್ಲ ಇವತ್ ನಮ್ಮ ಭಾಗದಲ್ಲಿ ಅದರಲ್ಲೂ ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ವರ್ಷಕ್ಕೆ ಹತ್ತ ಸಾವಿರ ರೂಪಾಯಿ ದುಡ್ಡು ಆಗ್ತಾ ಇದಾರೆ ಕೇಂದ್ರ ಸರ್ಕಾರ ಆರ್ ಸಾವಿರ ಆಗ್ತಾ ಇದೆ ರಾಜ್ಯ ಸರ್ಕಾರ ನಾಲ್ಕು ಸಾವಿರ ಆಗ್ತಾ ಇದೆ ಐದು ವರ್ಷಕ್ಕೆ ಐವತ್ತು ಸಾವಿರ ದುಡ್ಡು ಅಲ್ಲೊಂದು ಬಟನ್ ಒತ್ತಿದ್ರೆ ಇಲ್ಲಿ ಬಂದು ರೈತರ ಅಕೌಂಟ್ ದುಡ್ಡು ಬೀಳ್ತಾ ಇದೆ ಯಾವ ಪ್ರಧಾನ ಮಂತ್ರಿ ಮಾಡಿದ್ರು ಒಂದೇ ಒಂದ್ ರೂಪಾಯಿ ಐದು ಪೈಸಾ ಕಟ್ಟದಂತೆ ನಿಮ್ಗೆ ಗೊತ್ತು ರಾಜೀವ್ ಗಾಂಧಿ ಒಂದ್ಸರಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ನಾನು ನೂರು ರೂಪಾಯಿ ಅಲ್ಲಿಂದ ಕಳ್ಸಿದ್ರೆ ಇಲ್ಲಿ ಎಂಡ್ ಕಸ್ಟಮರ್ ಗೆ ಹದಿನೈದು ರೂಪಾಯಿ ಆಗಿರ್ತದೆ ಅಂತ ಇವತ್ತು ಹತ್ತು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಅಲ್ಲಿ ಕಳಿಸಿ ನಾಲ್ಕು ಸಾವಿರ ರೂಪಾಯಿ ಇಲ್ಲಿ ಕಳ್ಸ್ರೆ ಹತ್ತು ಸಾವಿರ ರೂಪಾಯಿ ಅಲ್ಲಿ ಹತ್ತು ಪೈಸಾ ಕಟ್ಟಾಕ್ತ ಇಲ್ಲ ಡೈರೆಕ್ಟ್ ಆಗಿ ರೈತರ ಅಕೌಂಟ್ ಬಂದು ಬೀಳ್ತಾ ಇದೆ ಎಷ್ಟೋ ಜನದಲ್ಲಿ ಇವತ್ತು ಮನೆಗಳಲ್ಲಿ ಮಕ್ಕಳುಗಳು ಮೆಡಿಸಿನ್ ಕೊಡಿಸಿಲ್ಲ ಅಂದ್ರೆ ಇವತ್ತು ರೈತರುಗಳು ಆ ಮೆಡಿಸಿನ್ ಒಂದು ಒಂದು ವೇತನ ಬಂದಂಗೆ ಒಂದು ವೃದ್ಧಾಪ್ಯ ವೇತನ ಬಂದಂಗೋ ಒಂದು ಪಿಂಚಣಿ ಬಂದಂಗೋ ಬರ್ತಾ ಇದೆ ಇನ್ನು ಎರಡು ಟರ್ಮು ಆ ಒಬ್ರು ಪ್ರಧಾನಮಂತ್ರಿಗಳು ನಮ್ಮ ದೇಶನ ಆಳಿದ್ರೆ ನಮ್ಮ ದೇಶ ವಿಶ್ವಗುರು ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಹ್ಞೂ ಹ್ಞೂ ಎರಡು ಟರ್ಮ್ ಆಗ್ಬೇಕು ವಯಸ್ಸಾಗಿಬಿಡುತ್ತೆ ಅವ್ರಿಗೆ ನೀವು ನೋಡ್ಬೇಕೇನು ಮಾಡ್ತೀರಿ ಮುಂದೆ ಅಂತ ಏನೇ ಡಾಕ್ಟ್ರೆ ನನಗೆ ಭಾಳ ಖುಷಿ ಆಯಿತು ವೈದ್ಯಕೀಯ ರಂಗ ಆಯುರ್ವೇದ ಚಿಕಿತ್ಸೆ ಡಾಕ್ಟರ್ ಅದು ಆ ಬಿಸ್ನೆಸ್ ಮಾಡ್ತಿದ್ರಿ ಬೇರೆ ಬೇರೆ ರಾಜ್ಯದ ನಾನಾ ಕಡೆ ಬೇರೆ ಬೇರೆ ರಾಜ್ಯಕ್ಕೂ ಕೂಡ ನಿಮ್ಮದು ವ್ಯಾಪ್ಸತೆ ಬಿಸ್ನೆಸ್ಸು ಬಿಸ್ನೆಸ್ ಮ್ಯಾನ್ ಚಿಕಿತ್ಸೆ ಕೊಡ್ತಾ ಇದ್ರಿ ಈಗ ರಾಜಕಾರಣಿಗಳ ಆರೋಗ್ಯ ಹಾಳಾಗಿದೆ ರಾಜಕಾರಣ ಚೆನ್ನಾಗಿದೆ ಆ ವ್ಯವಸ್ಥೆನ ಸರಿ ಮಾಡಬೇಕು ಅಲ್ಲಿ ಚಿಕಿತ್ಸೆ ಕೊಡಬೇಕು ಅಂತ ಮೇಲ್ಕೋಟೆಗೆ ಬಂದು ಕೂತಿದ್ದೀರಿ ಆ ರಾಜಕಾರಣಿ ಅಂದಾಗ ಸಹಜವಾಗಿ ವಿರೋಧಿಗಳನ್ನ ಟೀಕೆ ಮಾಡೋದು ಟಿಪ್ಪಣಿ ಬರೆಯೋದು ಕತೆ ಹೇಳೋದು ವಿರೋಧ ಮಾಡೋದು ಅದು ಸಹಜವಾಗಿತ್ತು ಆದರೆ ಅದರಿಂದ ಹೊರ್ತು ನೀವು ರಾಜಕಾರಣ ಅಂದರೆ ಕೇವಲ ಟೀಕೆ ಮಾಡೋದಲ್ಲ ಟಿಪ್ಪಣಿ ಮಾಡೋದಲ್ಲ ವಿರೋಧ ಮಾಡೋದಲ್ಲ ಯಾರನ್ನೋ ಬೈದು ನಾನು ದೊಡ್ಡವನಾಗೋದಲ್ಲ ಯಾರೋ ಸರಿ ಇಲ್ಲ ಅಂತ ನಾನು ಸರಿ ಅಂತ ಹೇಳೋದಲ್ಲ ನಾನೇನು ಮಾಡ್ತೀನಿ ಅಂತ ಹೇಳೋದ್ರ ಮೂಲಕ ರಾಜಕಾರಣ ಮಾಡಬೇಕು ಅನ್ನೋ ಕೆಲವೇ ವ್ಯಕ್ತಿಗಳು ನೀವು ಕೂಡ ಒಬ್ರು ಬಟ್ ರಾಜಕಾರಣದಲ್ಲಿ ಸೀದಾ ಸಾದಾ ಸರಳವಾಗಿದ್ದವರೆಲ್ಲ ಸಕ್ಸಸ್ ಆಗೋದು ರೇರ್ ಆದರೆ ಜನ ಒಳ್ಳೆಯವರಾಗಿದ್ರೆ ಎಲ್ಲ ಕೂಡ ಸಾಧ್ಯ ಇಲ್ಲಿ ಅಂತ ಹೇಳ್ಬೋದು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ ವೀಕ್ಷಕರೇ ಇದುವರೆಗೂ ವರ್ಸಸ್ ಫೈಟ್ ಆಗ್ತಿತ್ತು ಈ ಬಾರಿ ಟ್ರೈ ಫೈಟ್ ಬಂದು ನಿಂತಿದೆ ಡಾಕ್ಟರ್ ಇಂದ್ರೇಶ್ ಅವರು ಜೋರಾಗಿ ಸೌಂಡ್ ಮಾಡಲಿಲ್ಲ ಅಬ್ರಾ ಮಾಡಲಿಲ್ಲ ಸೈಲೆಂಟ್ ಆಗೇ ಏನೋ ಅಲ್ಲೂ ರಾಜಕಾರಣದಲ್ಲಿ ಒಂದು ರೀತಿಯ ಆರ್ಭಟ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಸೈಲೆಂಟ್ ಆಗಿ ಆರ್ಭಟ ಆಯ್ತು ಒಂದ್ ರೀತಿ ಸಜ್ಜನಿಕೆಯ ರಾಜಕಾರಣ ಮಾಡಿ ಗೆಲ್ತೀನಿ ಸರಳ ಸಜ್ಜನಿಕೆಯ ಮಾಡಬಹುದು ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಕಡೆಯ ಪ್ರಶ್ನೆ ಡಾಕ್ಟರ್ ಇಂದ್ರೇಶ್ ಅವರು ಸಕಲ ರೀತಿಯಲ್ಲೂ ಚುನಾವಣೆಗೆ ಸದ್ದಾಗಿದ್ದಾರೆ ಎಲ್ಲಾ ರೀತಿಯಲ್ಲೂ ಅಂತ ಕೇಳ್ಪಟ್ಟೆ ಮೊನ್ನೆ ಗಣೇಶ ಬುಕೇಶ್ ಗಣೇಶ ಕೊಟ್ಟಿದ್ರಿ ಎಂಟುನೂರ ಅರವತ್ತಾರು ಗಣಪತಿ ಕೊಟ್ಟಿದ್ದೆ ಏನಪ್ಪ ಮೇಲ್ಕೋಟೆ ಪಾಂಡಪುರ ರಾಜಕಾರಣದ ಇತಿಹಾಸ ಇದೆ ಫಸ್ಟ್ ಟೈಮ್ ಇರಬಹುದು ಏನಾಗ ಉಡುಗೂರಿನ ಗಣೇಶ ಅಂತಗಳ ಕಾಸಿರಲಿಲ್ಲ ಅವ್ರ ಹತ್ರ ಅಲ್ಲ ನಾವು ಎಲ್ಲೂ ದುಡ್ಡಲ್ಲಿ ಅಥವಾ ಕಾಸಲ್ಲಿ ಅಳಿಯಂಗಿಲ್ಲ ಅದೊಂದು ಸನಾತನ ಸಂಸ್ಕೃತಿ ಅದೊಂದು ನಾನು ಲಾಸ್ಟ್ ಟೈಮ್ ಎಲ್ಲ ಕೋವಿಡ್ ಇತ್ತು ಈ ಟೈಮು ಫಸ್ಟ್ ಟೈಮು ನನಗೆ ಅದೊಂದು ವಿಜ್ಞಾನಿವಾರಕ ಸೌಭಾಗ್ಯ ಕೊಟ್ಟಿದ್ದಾನೆ ಯಾರೋ ಒಂದು ಎರಡ್ ಸಾವಿರ ಮೂರು ಸಾವಿರ ಐದು ಸಾವಿರ ಗಣಪತಿಗೆ ಐವತ್ತು ಕಿಲೋಮೀಟರ್ ಇಂದ ಬಂದು ನನ್ನ ಮನೆ ಮುಂದೆ ನನ್ನ ಇದ್ರ ಮುಂದೆ ನಾನು ನಿಲ್ಲಲ್ಲ ಅವರಲ್ಲಿ ಹತ್ತು ಹುಡುಗರುಗಳು ಪೆಟ್ರೋಲ್ ಹಾಕೊಂಡು ಹತ್ತು ಹುಡುಗರುಗಳು ಐದು ಹುಡುಗರುಗಳ ಆಪೆ ಗಾಡಿ ಮಾಡ್ಕೊಂಡು ಗಣಪತಿ ಬಂದವ್ರೆ ಅಂದ್ರೆ ಖಂಡಿತ ನಾನು ಅವರು ದುಡ್ಡುಗೋಸ್ಕರ ಬಂದಿರಲ್ಲ ನನ್ನ ಅವರ ಒಂದ್ ಪ್ರೀತಿಯ ಬಾಂಧವ್ಯ ಆ ರೀತಿ ಇದೆ ಗಣಪತಿ ಖಾಲಿಯಾಗಿ ಎರಡೂವರೆ ಅಡಿ ಗಣಪತಿಗಳು ಒಂದು ಸಾವಿರ ರೂಪಾಯಿ ಗಣಪತಿನೂ ಕೂಡ ಪ್ರೀತಿಯಿಂದ ತಕೊಂಡೋಗಿ ಪೂಜೆ ಮಾಡಿ ಇವತ್ತು ನನ್ನನ್ನ ಆ ಗಣಪತಿ ಉತ್ಸವದ್ದು ಆ ಗಣಪತಿ ವಿಸರ್ಜನೆ ಜಾಗಕ್ಕೆ ಕರ್ಸಿ ಸಂಭ್ರಮ ಪಟ್ಟವ್ರೆ ಮೇಲೆ ಹ್ಮ್ ಅದನ್ನ ಅದು ಐವತ್ತು ಸಾವಿರಲ್ಲ ಉಳಿಸ್ಕೊಂತೀಕ್ಷಕ್ರೆ ಮಾತುಕತೆ ಶುರುವಾದಾಗ ಕಂಪ್ಲೀಟ್ ಸೈಲೆಂಟು ಸರಳ ಕೇವಲ ರಾಜಕಾರಣದ ಅದು ಹಿಂಗೆ ನೀವು ಅನ್ಕೊಂಡಿದ್ರಿ ಆದ್ರೆ ಎಲ್ಲಾ ರೀತಿಯ ತಂತ್ರಗಾರಿಕೆನೂ ಮಾಡಿ ರಾಜಕೀಯ ಮಾಡ್ತೀನಿ ಅದನ್ನ ಸೈಲೆಂಟ್ ಆಗಿ ಡಾಕ್ಟರ್ ಶೋ ಮಾಡ್ತಾ ಇದಾರೆ ಈ ಹೆಲ್ತ್ ಕ್ಯಾಂಪ್ಗಳು ಜೊತೆಗೆ ಗಣೇಶನ ಲೆಕ್ಕಾಚಾರಗಳು ಸಹಜ ರಾಜಕಾರಣ ಅಂದಾಗೆಲ್ಲ ಮಾಡಲೇಬೇಕಾಗುತ್ತೆ ಎಲ್ಲ ರೀತಿಯಲ್ಲೂ ಆದ್ರೆ ಆ ಸಾತ್ವಿಕ ರಾಜಕಾರಣ ಮಾಡ್ಕೊಂಡು ಸಹಿ ಅನ್ಸ್ಕೋತೀನಿ ಜನಗಳ ಪ್ರೀತಿ ಗೆಲ್ತೀನಿ ಅಂತ ಓಟ್ಟಿದ್ದಾರೆ ಡಾಕ್ಟ್ರು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಜನ ಪಾಂಡುಪುರ ಇತ್ತು ಮದ್ದು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಬದಲಾಗಿದೆ ಎಂಟು ಹದಿನೆಂಟರಲ್ಲಿ ಪುಟ್ಟರಾಜು ಅವರ ಪಾರುಪತ್ಯ ಹದಿಮೂರರಲ್ಲಿ ದ ಪುಟ್ಟಣಯ್ಯನವ್ರ ಪಾರುಪತ್ಯ ಇದೀಗ ಪುಟ್ಟರಾಜು ಅವರು ವರ್ಸಸ್ ದರ್ಶನ್ ಪುಟ್ಟಣಯ್ಯ ವರ್ಸಸ್ ಡಾಕ್ಟರ್ ಇಂದ್ರೇಶ್ ತ್ರಿಕೋನ ಸ್ಪರ್ಧೆಗೆ ಕ್ಷೇತ್ರ ಕಾರಣವಾಗ್ತಿದೆ ಸಾಕ್ಷಿ ಆಗ್ತಿದೆ ನನ್ನ ಜೊತೆ ಡಾಕ್ಟರ್ ಕುತ್ಕೊಂಡ್ರು ತುಂಬ ಸಾಫ್ಟಾಗಿ ಮಾತಾಡಿದ್ರು ಬಹುತೇಕ ಇಂಟರ್ವ್ಯೂನಲ್ಲಿ ಆರ್ಭಟ ಇರುತ್ತೆ ಫೈರಿಂಗ್ ಕ್ವಶನ್ಸ್ ಇರುತ್ತೆ ನಾವೆಷ್ಟೇ ಮುಗಿಬಿದ್ದು ಬಾಣಗಳನ್ನ ಹಾಕಿದ್ರು ಆ ಕಡೆಯಿಂದ ಇವರು ವಾಪಸ್ ಚೆಂಡು ವಾಯಿಸಿತ್ತವ್ರೆ ನಾನು ಇಷ್ಟೇ ಕೊಡೋದು ಹಿಂಗೆ ನಿಮಗೆ ಅಂತ ಏನೆಯೋ ಎಲ್ಲ ಸಂದರ್ಶನಗಳು ಅದೇ ದಾಟಿಯಲ್ಲಿ ಇರಬೇಕು ಅಂತೇನಿಲ್ಲ ಸಂದರ್ಶನ ಸೌಮ್ಯವಾಗಿ ಸೈಲೆಂಟಾಗಿ ಸಾಫ್ಟಾಗಿ ಆದರೂ ಇಂಟರ್ವ್ಯೂಗಳು ಹಾಕ್ತವೆ ಡಾಕ್ಟರ್ ಡಾಕ್ಟ್ರ್ ನನಗೊಂದು ರೀತಿಯ ಹೊಸ ಪಾಠ ಇವಲ್ಲ ಇಂಟರ್ವ್ಯೂ ಅಂದರೆ ಎಲ್ಲ ರೆಡಿ ಮಾಡ್ಕೊಂಡು ಬತ್ತಳಕೆ ಬಾಣ ಹಾಯಿಸಿ ಅದೆಲ್ಲ ಬಾಣನ ಸೊ ಅದನ್ನ ಆ ಕಡೆಯಿಂದ ಆನ್ಸರ್ಗಳನ್ನ ರಿಸೀವ್ ಮಾಡ್ಕೊಳ್ಳೋ ಅರ್ಗಿಸ್ಕೊಳ್ಳೋ ಸಾಮರ್ಥ್ಯ ಬೇಕು ಅಂತ ನನಗೆ ಇವತ್ತು ಅರ್ಥ ಆಯಿತು ಒಳ್ಳೇದಾಗಲಿ ರಾಜಕಾರಣ ಅಂದರೆ ಕೇವಲ ಪಾಳೆಗಾರಕ ರಾಜಕಾರಣ ಅಬ್ಬರದ ರಾಜಕಾರಣ ಡೈಲಾಗ್ಗಳ ರಾಜಕಾರಣ ಅಲ್ಲ ಅದನ್ನು ಬದುಕಿಟ್ಟು ರಾಜಕಾರಣ ಮಾಡಬಹುದು ಅಂತ ನಾನು ಕಂಡವ್ರಲ್ಲ ಕೆಲವೇ ಮಂದಿ ಕೂಡ ನೀವು ಕೂಡ ಒಬ್ರು ಏನಿಯು ಅದು ಬೇರೆ ಫೀಲ್ಡ್ ನಿಮ್ಮದು ಮೊನ್ನೆ ಮೊನ್ನೆವರೆಗೆ ಈಗ ಮತ್ತೊಂದು ಕ್ಷೇತ್ರ ಕಾಲಿಡ್ತಾ ಇದ್ದೀರಿ ರಾಜಕೀಯ ಕ್ಷೇತ್ರಕ್ಕೆ ರಾಜಕಾರಣ ಒಳ್ಳೆ ದೋಷಿವು ರಾಜಕಾರಣಿಗಳಿಗೆ ರೋಗ ಬಂದಿರೋದು ಆ ರೋಗ ವಾಸಿ ಮಾಡಕ್ಕೆ ಮೆಡಿಸಿನ್ ನನ್ನ ಹತ್ರ ಐತೆ ಮೇಲ್ಕೋಟೆ ಜನ ನನ್ನ ಮೆಡಿಸಿನ್ಗೆ ತಗೊಂಡು ವಾಸಿ ಆಗ್ತಾರೆ ಆ ವಾಸಿಯಾದ ಫಲಶ್ರುತಿ ಪ್ರತಿಫಲ ನಾನು ಕಾಣ್ತೀನಿ ಅಂತ ಹೇಳ್ತಿದ್ದಾರೆ ನನ್ನ ಕುತೂಹಲದ ಪ್ರಶ್ನೆ ಕೇಳಲಿಲ್ಲ ನಿಮಗೆ ಎಷ್ಟು ಒಟ್ಟಿಂದ ಗೆಲ್ತೀನಿ ಅಂತ ಅನ್ಕೊಂಡಿದಿರಿ ಏನು ಕತೆ ಅಲ್ಲ ನಾನು ಹ್ಞೂ ಆಗ್ಲೇ ನಿಮ್ಗೆ ಹೇಳಿದೆ ಹ್ಞೂ ಅದು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ನಿರ್ಧಾರ ಆಗುತ್ತೆ ನಾನು ಆಗಲೇ ಚುನಾವಣೆಗಳು ತುಂಬ ಇಶ್ಯೂಗಳ ಮೇಲೆ ಹೋಗುತ್ತೆ ಆ ಸಂದರ್ಭದಲ್ಲಿ ವೇವ್ ಮೇಲೆ ಹೋಗುತ್ತೆ ಬಟ್ ಜನಗಳು ನಾವು ಮಾಡೋಂಥ ಕೆಲಸಗಳು ನಾವು ಮಾಡೋ ಅಂಥ ಒಂದು ಸಮಾಜಮುಖಿ ಕೆಲಸಗಳು ಜನಪರ ಕೆಲಸಗಳು ಅವ್ರ ಮನಸಲ್ಲಿ ಉಳಿತವೆ ಆಯ್ತಾ ಆ ದೃಷ್ಟಿನಲ್ಲಿ ನಾನು ಇಷ್ಟೇ ಲೀಡಲ್ ಗೆಲ್ತೀನಿ ಅಷ್ಟೇ ಲೀಡಲ್ ಗೆಲ್ತೀನಿ ಅಂತಲ್ಲ ಖಂಡಿತ ನನಗೆ ವರಿಷ್ಠರು ನಮ್ಮ ಬಿಜೆಪಿಯ ಹಿರಿಯ ನಾಯಕರುಗಳು ಹೈಕಮಾಂಡ್ ಹೇಳಿದೆ ನೀನು ಹೋಗಿ ಪಕ್ಷ ಕಟ್ಟು ಅಂತ ಆ ಪಕ್ಷ ಅಂತ ಕೆಲಸಗಳನ್ನ ನಾನು ಮಾಡ್ತಾ ಇದ್ದೀನಿ ನನ್ಗೆ ಖಂಡಿತ ವಿಶ್ವಾಸ ಇದೆ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಒಂದು ಓಟಿಂದ ಗೆದ್ರು ಗೆಲ್ವೆ ಗೆಲ್ವೆ ಹತ್ತು ಸಾವಿರ ಓಟ್ ಲೀಡಿಂದ ಗೆದ್ರು ಗೆಲ್ವೆ ಬಟ್ ಒಂದು ಓಟ್ ಆದರೂ ಸರಿ ಗೆಲ್ಲೋ ವಿಶ್ವಾಸ ನನ್ನಲ್ಲಿದೆ ಎಸ್ ಎಲ್ರು ಬಹುತೇಕರು ಕಾಡ್ತಿರೋ ಪ್ರಶ್ನೆ ಡಾಕ್ಟರ್ ಇಂದ್ರೇಶ್ ಎಂಟ್ರಿ ದರ್ಶನ್ ಪುಟ್ಟಣಿ ಅವ್ರಿಗೆ ಕಣವನ್ನು ಕಡಲೆಕಾಯಿ ಮಾಡಿದೆ ಕಬ್ಬಿಣದ ಕಡಲೆ ಆದ್ ಮಾಡಿದೆ ಇಂದ್ರೇಶ್ ಅವರು ಬಂದಿಲ್ಲ ಅಂತಂದ್ರೆ ದರ್ಶನ್ ಪುಟ್ಟಣಯ್ಯ ವರ್ಸಸ್ ಪುಟ್ಟರಾಜು ಫೈಟ್ ಆಗೋದು ದರ್ಶನ್ ಪುಟ್ಟಣಯ್ಯ ಅವ್ರಿಗೆ ಇದಾಗೋದು ಬಹುತೇಕ ಮಂದಿ ಈಗ ಪುಟ್ಟರಾಜು ಅವರ ವಿರೋಧಿಗಳನ್ನ ಗುಂಪನ್ನ ನೀವು ಹೋಗ್ತಾ ಇದ್ದೀರಿ ಅಂತ ಒಂದು ಮಾತಿದೆ ನಿಮ್ಮಿಂದ ಯಾರ ಸೋಲು ಗೆಲುವನ್ನು ನಿರ್ಧರಿಸತಕ್ಕಂಥ ಲೆಕ್ಕಾಚಾರಗಳಿದೆಯೇ ಏನ್ ಕತೆ ಅಂತ ಇಷ್ಟು ವರ್ಷ ಹ್ಮ್ ಪುಟ್ಟರಾಜು ವರ್ಸಸ್ ಪುಟ್ಟಣಯ್ಯ ರಾಜಕಾರಣನೇ ಆಗ್ತಾ ಇತ್ತು ಪುಟ್ಟರಾಜು ಜೆ ಡಿ ಎಸ್ ಓಟ್ಗಳು ಯಾವುದೇ ಕಾರಣಕ್ಕೂ ರೈತ ಸಂಘಕ್ಕೆ ಬೀಳ್ತಿರಲ್ಲ ರೈತ ಸಂಘದ ವೋಟ್ಗಳು ಯಾವ್ದೇ ಕಾರಣಕ್ಕೂ ವಿರೋಧ ಮಾಡ್ಕೊಂಡ್ ಬರ್ತಾ ಇದ್ರು ರೈತ ಸಂಘದವರು ವಿರೋಧ ಮಾಡ್ತಾ ಇದ್ರು ಜೆಡಿಎಸ್ ರೈತ ಸಂಘದವರು ವಿರೋಧ ಮಾಡ್ತಾ ಇದ್ರು ಇವತ್ತು ನ್ಯೂಟ್ರಲ್ ಕ್ಯಾಂಡಿಡೇಟ್ ನಾನು ಜೆಡಿಎಸ್ ಒಪ್ತಾವ್ರೆ ರೈಸ್ ಸಂಘದವರು ನೋಪ್ತಾವ್ರೆ ಜೆಡಿಎಸ್ ಅಲ್ಲಿ ಪ್ರಬಲವಾದ ವಿರೋಧ ಇದೆ ಸರಿ ಅಲ್ಲಿ ಒಳಗಡೆ ಇರುವಂತಾರೆ ಅಲ್ಲಿ ಇರುವಂತ ಕಾರ್ಯಕರ್ತರುಗಳ ನೊಂದಿದ್ದಾರೆ ಅವೆಲ್ಲವೂ ಇಷ್ಟು ದಿವಸ ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ವೋಟ್ ಕನ್ವರ್ಷನ್ ಆಗಿಲ್ಲ ನನಗೂ ವಿಶ್ವಾಸ ಇದೆ ಸರಿ ಜೆ ಡಿ ಎಸ್ ಮತಗಳ್ನೂ ನಾನು ಪಡ್ಕೊಂತೀನಿ ರೈತ ಸಂಘದ ಮತಗಳ್ನೂ ನಾನು ಪಡ್ಕೊತೀನಿ ಹಂಗಾಗಿ ಆ ಒಂದು ವಿಶ್ವಾಸದ ಮೇಲೇ ನಾನು ನಿಮ್ಗೆ ಹೇಳ್ತಿದ್ದೀನಿ ಖಂಡಿತ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಬಿ ಜೆ ಪಿ ಗೆಲ್ಲುತ್ತೆ ಅವತ್ತು ನಾನೇನು ಉತ್ಪ್ರೇಕ್ಷೆಗೆ ಏನೋ ಓವರ್ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ ಅಂತಲ್ಲ ಅವತ್ ರಿಸಲ್ಟ್ ಬಂದ ದಿನ ನಾನು ಮತ್ತೆ ನಿಮ್ನ ಸಂಪರ್ಕ ಮಾಡ್ತೀನಿ ಖಂಡಿತ ಯಾವುದೇ ಕಾರಣಕ್ಕೂ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಜನತೆಗಳು ಒಳ್ಳೇದನ್ನೇ ಒಪ್ತಾರೆ ಹೊರತು ಕೆಟ್ಟದನ್ನ ಒಪ್ಪಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಒಳ್ಳೆ ಒಳ್ಳೆಯವನು ನಮ್ಮನು ಅಂತ ಅವ್ರಿಗೆ ಅನ್ಸಿದೆ ಆ ದೃಷ್ಟಿನಲ್ಲಿ ಖಂಡಿತ ನಾನೇನು ಅವ್ರದ್ದು ಇವ್ರದ್ದು ಅಂತಲ್ಲ ಯಾರೇ ಬಂದರೂ ಇವತ್ತಿನ ತನಕ ನನ್ನ ಪಕ್ಷ ನೋಡ್ತಿಲ್ಲ ನೀನ್ ಯಾವ ಪಕ್ಷ ಅಂತ ಕೇಳ್ತಿಲ್ಲ ನೀನ್ ಆ ಪಕ್ಷ ಆದ್ರೆ ಮಾಡ್ಕೊಡಲ್ಲ ಅಂತ ಹೇಳ್ತಿಲ್ಲ ಊರಲ್ಲಿ ಯಾರೋ ಒಬ್ಬನೇ ಒಬ್ಬ ಮುಖಂಡ ಇರ್ತಾನೆ ಆ ಮುಖಂಡನ ಕರ್ಕೊಂಡ್ ಬಂದ್ರೆ ಮಾತ್ರ ನಿನ್ ಕೆಲಸ ನಾನು ಹೇಳ್ತಿಲ್ಲ ಒಬ್ಬನೇ ನಾಯಕನ ಒಂದೂರಲ್ಲಿ ನಾನು ಸೃಷ್ಟಿ ಮಾಡಿಲ್ಲ ಎಲ್ಲರೂ ನಾಯಕರೆ ಎಲ್ಲರೂ ಸಮಾನ ರೇ ಎಲ್ಲರೂ ನಮ್ಗೆ ಸಮಾನವಾಗಿ ಕಾಣ್ಕೊಂಡು ಆ ದೃಷ್ಟಿನಲ್ಲಿ ಜನಗಳು ನಾನ್ ಮಾಡೋ ಅಂತ ನನ್ನ ಚಿಂತನೆಯನ್ನ ಒಪ್ತಾ ಇದಾರೆ ಆ ವಿಶ್ವಾಸದ ಮೇಲೆ ನಾನು ನಿಮ್ಗೆ ಹೇಳ್ತಾ ಇದೀನಿ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಖಂಡಿತ ನಮ್ಮ ಕಮಲ ಅರಳೆ ಅರಳತ್ತೆ ಅಂತ ಇನ್ನು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರನ್ನ ಕುರ್ಚಿಯಿಂದ ಕೆಳಗಿಳಿಸಿ ಬೊಮ್ಮಾಯಿ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ ಏನು ಯಡಿಯೂರಪ್ಪ ಅವ್ರಿಗೆ ಪವರ್ಫುಲ್ ಉದ್ದನ ಸೆಂಟ್ರಲ್ ಅವರು ಕೊಟ್ಟಿದ್ದಾರೆ ವಿಜೇಂದ್ರ ಸಹ ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ ಯಡಿಯೂರಪ್ಪನವರು ಮತ್ತೆ ವಿಜೇಂದ್ರ ಅವರು ನಿಮ್ಮ ಕ್ಷೇತ್ರದಲ್ಲಿ ಪ್ರಭಾವ ಬೀರ್ತಾರ ಅವ್ರ ಬಗ್ಗೆ ತಾವೇನು ಹೇಳ್ತೀರಿ ಖಂಡಿತ ಪ್ರಭಾವ ಬೀರ್ತಾರೆ ನಾನು ಆಗ್ಲೇ ಹೇಳ್ದೆ ಯಡಿಯೂರಪ್ಪ ಅವರು ಈ ನಾಡು ಕಂಡ ಅಪ್ರತಿಮ ನಾಯಕ ನಮ್ಮ ಬಿಜೆಪಿಯನ್ನ ಕಟ್ಟಿ ಬೆಳೆಸ್ತಂತ ನಾಯಕ ಅವ್ರ ಬಗ್ಗೆ ನಮಗೆ ಪೂಜ್ಯ ಮನೋಭಾವನೆ ಇದೆ ಇವತ್ತೇನು ಯಡಿಯೂರಪ್ಪರನ್ನ ಜನ ಅಷ್ಟರ ಮಟ್ಟಿಗೆ ಪ್ರೀತಿ ವಿಶ್ವಾಸ ಕೊಟ್ಟಿದ್ರು ಅದೇ ಪ್ರೀತಿ ವಿಶ್ವಾಸನ ವಿಜೇಂದ್ರನ ಮೇಲೆ ಕೊಡ್ತಾ ಇದ್ದಾರೆ ಪೂಜ್ಯ ಯಡಿಯೂರಪ್ಪರ ಆಶೀರ್ವಾದನು ನನ್ನ ಮೇಲಿದೆ ವಿಜೇಂದ್ರನ ಆಶೀರ್ವಾದನೂ ನನ್ನ ಮೇಲಿದೆ ಖಂಡಿತ ಮುಂದಿನ ದಿನಗಳಲ್ಲಿ ಸೂಕ್ತ ಸಮಯದಲ್ಲಿ ನಮ್ಮ ಕ್ಷೇತ್ರಕ್ಕೆ ಬಂದು ಸಂಘಟನೆ ವಿಷಯದಲ್ಲಿ ಪಕ್ಷ ಕಟ್ಟುವಂತ ವಿಷಯದಲ್ಲಿ ಪಕ್ಷನ ಸಂಘಟನೆ ಮಾಡೋ ವಿಷಯದಲ್ಲಿ ಖಂಡಿತ ನನ್ಗೆ ಬಂದು ಒಂದು ಬೆನ್ನೆಲ್ ನಿಲ್ತಾರೆ ಆ ಒಂದ ಭರವಸೆನೂ ಕೂಡ ಅವ್ರು ಕೊಟ್ಟಿದ್ದಾರೆ ನನ್ಗೆ ವಿಶ್ವಾಸ ಇದೆ ಖಂಡಿತ ಅವರು ಬಂದು ನನ್ಗೆ ಏನು ಚುನಾವಣೆಗೆ ಸಂಘಟನಾತ್ಮಕವಾಗಿ ಏನನ್ನ ಅವ್ರನ್ನಲ್ಲಿ ಕೊಡೋದಿಕ್ ಸಾಧ್ಯ ಅಷ್ಟನ್ನು ನನ್ಗೆ ಕೊಡ್ತಾರೆ ಎಸ್ ವಿಜೇಂದ್ರಣ್ಣ ಯಡಿಯೂರಪ್ಪನವರು ಅದ್ರ ಜೊತೆಗೆ ಪ್ರೀತಮ್ ಗೌಡ್ರು ಇತ್ತಲ ಕಡೆ ನಾರಾಯಣ್ ಗೌಡ್ರು ಇನ್ನು ಮುಂದಕ್ಕೆ ಹೋಗ್ಬಿಟ್ಟು ಚನ್ನಪಟ್ಟಣದ ಯೋಗೇಶ್ವರ್ ಅವರು ಎಲ್ಲರೂ ಕರ್ಕೊಂಡು ಎಲ್ಲರೂ ಸಮಾನವಾಗಿ ಕ್ಷೇತ್ರಕ್ಕೆ ಕರ್ಕೊಂಡು ದೊಡ್ಡದಾಗಿ ಚುನಾವಣೆ ಮಾಡಬೇಕು ಅಂತ ಲೆಕ್ಕಾಚಾರ ಕಣ್ಣು ಕಾಣ್ತಾ ಇದೆ ವೀಕ್ಷಕರೇ ಕಡೆಯದಾಗಿ ಒಂದು ಸ್ವಲ್ಪ ಪ್ರಶ್ನೆಗೆ ಉತ್ತರ ಸಿಗ್ತಂಗೆ ಕಾಣ್ತು ಇಲ್ಲಿ ಯಾರು ಜೆ ಡಿ ಎಸ್ ಅಲ್ಲಿ ಬೇಸತ್ತವ್ರೆ ಅಲ್ಲಿ ಯಾರು ರೈಸ್ ಅಲ್ಲಿ ಬೇಸತ್ತವ್ರೆ ಅವರೆಲ್ಲ ನನ್ನ ಕಡೆಗೆ ಬರ್ತಾರೆ ಅಂತ ಹಾಗಾಗಿ ಇವರು ಯಾರಿಗೂ ಬೈತಾ ಇಲ್ಲ ತುಂಬ ಸ್ಮಾರ್ಟ್ ಆಗಿ ಹ್ಯಾಂಡ್ಲ್ ಮಾಡಿದ್ರು ಇಂಟರ್ವ್ಯೂನ ಏನೇ ಡಾಕ್ಟರ್ ಇಂದ್ರೇಶ್ ಅವರೇ ಹೊಸ ಸಾಹಸಕ್ಕೆ ಒಳ್ಳೇದಾಗ್ಲಿ ಯಾಕೆಂದ್ರೆ ನೀವು ವಿರೋಧಿಗಳಿಗೆ ವಿಶ್ ಮಾಡ್ಬೇಕಾದ್ರೆ ನಾನು ಹಿಂಗೆ ವಿಶ್ ಮಾಡೋದ್ರಲ್ಲಿ ತಪ್ಪಿಲ್ಲ ನಿಮ್ಮ ನಿರೀಕ್ಷೆಗಳೆಲ್ಲ ಕೂಡ ಸಕಾರಗೊಳ್ಳಲಿ ನಿಮ್ಮ ಗುರಿ ತಲುಪುವಂತ ಶಕ್ತಿಯನ್ನ ದೇವರು ನಿಮಗೆ ಕೊಡಲಿ ಮೇಲ್ಕೋಟೆ ಚಿನ್ನನಾರಾಯಣ ಸ್ವಾಮಿ ಒಳ್ಳೇದಾಗಲಿ ಡಾಕ್ಟ್ರೆ ನೀವೊಂದು ಮಾತು ಹೇಳಿದಿರಿ ವಿಶ್ವಾಸ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಒಂದು ಹೋಟೆಲ್ ಹೋಟೆಲ್ಗೆದ್ರು ಗೆಲುವೆ ಹತ್ತು ಹತ್ತು ಸಾವಿರ ಹೋಟೆಲ್ಗೆದ್ರೂ ಗೆಲುವೆ ಅಂತ ಗೆಲ್ತೀನಿ ಅಂತ ಹೇಳ್ತಿದ್ದೀರಿ ನಿಮ್ಮ ಅಚಲವಾದ ವಿಶ್ವಾಸವನ್ನ ಯಾವ ರೀತಿ ಸಕಾರಗೊಳಿಸುವಲ್ಲಿ ಮೇಲ್ಕೋಟೆ ಜನ ಕೆಲಸ ಮಾಡ್ತಾರೆ ಅಂತ ಕಾದ್ ನೋಡೋಣ ಎರಡು ಸಾವಿರದ ಇಪ್ಪತ್ತ್ಮೂರರ ಫಲಿತಾಂಶಕ್ಕೆ ಏಳು ತಿಂಗಳಷ್ಟೇ ಏಳು ಏಳ್ನೂರಲ್ಲಿ ಇಪ್ಪತ್ತೊಂದು ಇನ್ನೂರ ಹತ್ತು ದಿನ ಇನ್ನೂರ ಐವತ್ತು ದಿನವಾಗ ರಿಸಲ್ಟ್ ಬರುತ್ತೆ ಏನೆಯೋ ದೇಹಕ್ಕೆ ಮೆಡಿಸಿನ್ ಕೊಟ್ಟು ರೋಗ ವಾಸಿ ಮಾಡೋ ನೀವು ಕ್ಷೇತ್ರದ ಸಮಸ್ಯೆಗಳಿಗೆ ನಿಮ್ಮ ಮೆಡಿಸನ್ ಕೊಟ್ಟು ಕಾಯಿಲೆ ವಾಸಿ ಮಾಡ್ತೀನಿ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀರಿ ಒಂದಷ್ಟು ಈಗಾಗಲೇ ಮಾಡ್ತಾ ಇದ್ದೀರಿ ಹಾಗಾಗಿ ನನಗೆ ಈ ಕ್ಷಣದವ್ರಿಗೆ ನಿಮ್ಮ ಮುಂದೆ ಕೂತು ಮಾತಾಡಿದಾಗ ನನಗೆ ಅನ್ಸಿದ್ದು ಸಾಮಾನ್ಯ ವ್ಯಕ್ತಿಯಲ್ಲ ನೀವು ಸ್ವಲ್ಪ ಚಾಣಾಕ್ಷ ರಾಜಕಾರಣಿ ಅಂತ ಕಾಣ್ತಾ ಇದೆ ಏನೆಯೋ ಒಳ್ಳೇದಾಗಲಿ ವೀಕ್ಷಕ್ರೆ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ನಾಯಕರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದೇ ತೀರ್ತೀನಿ ಗೆಲ್ಲಬೇಕಾದ್ರೆ ವಿರೋಧಿಗಳನ್ನ ಟೀಕೆ ಮಾಡೋದಲ್ಲ ನಾನು ನನ್ನ ಬೇಕು ನನ್ನ ಮೇಲ್ಕೋಟೆಗೆ ಏನು ಆಗಬೇಕು ಅನ್ನೋದಷ್ಟೇ ನನ್ನ ಮುಖ್ಯ ಗುರಿ ವಿರೋಧಿಗಳನ್ನ ಟೀಕೆ ಮಾಡಿರೊಂದು ದೊಡ್ಡವನಾಗ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಹಂಗೇ ಸೈಲೆಂಟ್ ಆಗಿ ವಿರೋಧಿಗಳ ರಾಜಕೀಯದ ಲೆಕ್ಕಾಚಾರಗಳನ್ನೂ ಸಹ ಹೇಳಿದ್ರು ನಾನೇನು ಸುಮ್ಮ ಸುಮ್ಮನೆ ಬಂದು ಗೊತ್ತಿಲ್ಲ ಇಲ್ಲಿ ಎಲ್ಲವನ್ನೂ ಅರ್ಥ ಮಾಡ್ಕೊಂಡೇ ಬಂದಿದ್ದೀನಿ ಅಂತ ಎಲ್ಲಾ ವಿಧವಾದ ಆಯುಧಗಳನ್ನ ಇಟ್ಕಂಡು ಎಲ್ಲಾ ವಿಧವಾದ ತಂತ್ರಗಾರಿಕೆನ ಮಾಡಲಿಕ್ಕೆ ಡಾಕ್ಟರು ತಯಾರಾದಾಗ ನಾನು ಕಾಣ್ತಾ ಇದೆ ನಿಮ್ಮ ಪ್ರಕಾರ ವೀಕ್ಷಕರೇ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದಿನ ಚುನಾವಣೆಯಲ್ಲಿ ಗೆಲ್ಲೋದು ಯಾರು ಹಾಗೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಬ್ಬರು ನಾಯಕರನ್ನ ನಾನು ಈ ಸೀಟ್ನಲ್ಲಿ ಕೂರಿಸಿ ಮಾತನಾಡ್ತೇನೆ ಯಾಕೆಂದರೆ ಪ್ರತಿದಿನ ಒಬ್ಬೊಬ್ಬ ನಾಯಕರು ಅವರವರ ಕ್ಷೇತ್ರದ ಬಗ್ಗೆ ಅವರವರ ಲೆಕ್ಕಾಚಾರದ ಬಗ್ಗೆ ಹೇಳ್ತಿರ್ತಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ರಾಜಕೀಯ ಸುಲಭ ಅಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಏನೆಯೋ ರಾಜಕೀಯದ ಉಪ್ಪು ಉಳಿ ಕಾರ ಸೇರಿಸ್ತೆ ಇದ್ದದ್ದಿದ್ದಂಗೆ ಹೇಳುವಂತ ನಮ್ಮ ಕರ್ನಾಟಕ ಟಿವಿನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಧನ್ಯವಾದ ಸರ್ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ